ವರ್ಣಿಸ್ತಾ ಇದ್ದಾರೆ. ಶ್ರೀ ವೆಂಕಟಲಸತ್ ಹರಿ ಕ್ಷೀರಾಂಬುದೇ ಸ್ವೈರಂಭವಧರ್ಮ ರಿಪೋರ್ಮನಃ ವಿಹರ ಅಹರಶ್ಚಿತ್ರ ಚಾರಿತ್ರ ಚತುರೋನ್ಮಿಷು ಹಯಗ್ರೀವ ದಯಾ ಸಿಂಧುರಂಧೂ ಕೃತಭವಾಂಬುಧಿ ಪ್ರಬಂಧಮಪ್ರತಿದ್ವಂದ್ವಂ ಕರೋತ್ವೇನಂ ಅನೇನಸಂ ಆಜನ್ಮಭೂಮೇ ಅಟತೋಖಿಲೇಷು ತೀತೇಷು ತದ್ವರ್ಣನ ಭಾರಮಡ್ವಾ ಆಯಾಸಮಸ್ಮನ್ ಋತುಮಾನಸಸ್ಯ ವಾಯು ಮುಹುಕ್ರಂತತಮದ್ವರೂಪೀ ವಾಗೀಢತೀರ್ಥ ಮುನಿವರ್ಯ ಭವ ದಯಾಂಬು ಯೋಗೇನ ಪಾವಯ ಮನೋಗ್ರಹಂ ಅನ್ವಹಂ ಮೇ ನಾಗೇಂದ್ರ ತಲ್ಪ ಮದಿರೋಪಯ ತತ್ಪದಾಧ್ಯ ರಾಗೇಣ ರಂಜಯ ಕಲಿಂಜಯ ತದ್ವಿವಿಕ್ಷು ಶ್ರೀ ವೆಂಕಟಲಸಚ್ಛೈಲ ವಾಸಿ ದಾಸಿ ಕೃತಾಮರಃ ಛಾಯಯ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ ಶ್ರೀ ವೆಂಕಟಲಸಚ್ಛೈಲವಾಸಿ ಶ್ರೀ ವೆಂಕಟಲಸಚ್ಛೈಲವಾಸಿ ದಾಸೀಕೃತ ಅಮರಃ ಛಾಯಯ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಏನು ಹೇಳ್ತಾರೆ ಅಂದರೆ ವೇಮ್ ಅಂದರೆ ಪಾಪವನ್ನು ಕಟ ಸುಟ್ಟು ಭಸ್ಮ ಮಾಡಿದ ಬೆಟ್ಟ, ಮಾಧವ ಎಂಬ ಬ್ರಾಹ್ಮಣ ಬೆಟ್ಟ ಮುಟ್ಟಿದ ತಕ್ಷಣವೇನೆ ಎಲ್ಲ ಪಾಪವನ್ನು ವಾಂತಿ ಮಾಡಿಕೊಂಡ, ಅವನಿ ಪಾಪ ಪರಿಹಾರ ಆಯಿತು. ಹಾಗಾಗಿ ಭಕ್ತ ಜನರ ಪಾಪವನ್ನು ವೇಮ್ ಅಂದರೆ ಪಾಪ, ಅದನ್ನು ಕಟ ದಾಹ ಸುಟ್ಟು ಭಸ್ಮ ಮಾಡತಕ್ಕಂತಹ ಶ್ರೇಷ್ಠ ಶೋಭಾಯಮಾನವಾದ ಶೈಲ ವೆಂಕಟಾಚಲ, ಅಲ್ಲಿ ವಾಸ ಮಾಡ್ತಾ ಇದ್ದಿ. ಅಲ್ಲಿ ವಾಸ ಮಾಡ್ಕೊಂಡು ದಾಸೀಕೃತ ಅಮರಃ, ಯಾಕೆಂದರೆ ಪಾದಿರಾಜರು ಇದನ್ನು ಹೇಳಲಿಕ್ಕೆ ಒಂದು ಅಭಿಪ್ರಾಯ ಇರಬಹುದು, ಯಾಕೆಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿಯಿಂದ ಆರಂಭಿಸಿ ಎಲ್ಲ ದೇವತೆಗಳು ಒಂದೊಂದು ಸೇವೆ ಮಾಡಿದ್ದಾರೆ. ಆ ತಾನು ಯಾಕಂದರೆ ಪ್ರತ್ಯಕ್ಷವಾಗಿ ತೋರಿಸ್ಬೇಕು, ಸುಮ್ಮನೆ ಅಲ್ಲಿ ಮೂಲೆಯಲ್ಲಿ ಅವರು ತತ್ವಾಭಿಮಾನಿ ಆಗಿರುವಾಗ ಒಳಗಡೆ ಗೊತ್ತಾಗೋದಿಲ್ಲ ಅವರು ದೇವದಾಸ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಬಹಿರಂಗವಾಗಿ ಎಲ್ಲ ಜನರಿಗೆ ಕಾಣುವ ರೀತಿಯಲ್ಲಿ ಇಂದ್ರಾದಿ ಬ್ರಹ್ಮಾದಿ ದೇವತೆಗಳು ಭಗವಂತನ ಬಹಿರಂಗವಾಗೇ ಅವನ ಕಲ್ಯಾಣೋತ್ಸವದಲ್ಲಿ ಸೇವೆ ಮಾಡಿದರು. ಅದಕ್ಕೆ ದೇವರು ನನ್ನ ಎಲ್ಲರೂ ನನ್ನ ದಾಸರ ದೇವತೆಗಳಂತ ಒಳಗೊಳಗಡೆ ತತ್ವಾಭಿಮಾನಿಗಳಾಗಿ ಒಳಗಡೆ ಯಾರಿಗೆ ಗೊತ್ತಾಗಿದ್ದಾಗಿ ಸೇವೆ ಸಲ್ಲಿಸಿದರೆ ಜನರಿಗೆ ಗೊತ್ತಾಗಲ್ಲ. ಅದಕ್ಕೇನು ಮಾಡಿದಾಗ ಒಂದು ಕಲ್ಯಾಣೋತ್ಸವವನ್ನು ಮಾಡಿಕೊಳ್ಬೇಕು. ಆ ಕಲ್ಯಾಣದ ಬಹಿರಂಗವಾಗಿ ಒಂದು ಕಲ್ಯಾಣೋತ್ಸವ ವ್ಯವಸ್ಥೆ ಮಾಡಿಕೊಳ್ಬೇಕು. ಆ ಕಲ್ಯಾಣದಲ್ಲಿ ಬಹಿರಂಗವಾಗಿ ಜನರಿಗೆ ಕಾಣುವಂತೆ ಎಲ್ಲ ದೇವತೆಗಳು ನನ್ನ ಸೇವೆ ಮಾಡಬೇಕು. ನಾನು ಎಲ್ಲ ದಾಸ ದೇವತೆಗಳ ಮಹಾತ್ಮರಾದ ದೇವತೆಗಳನ್ನು ದಾಸನನ್ನಾಗಿ ಮಾಡಿಕೊಂಡು ಅಂತ ಬಹಿರಂಗವಾಗಿ ಜನಸಾಮಾನ್ಯರಿಗೆ ಗೊತ್ತಾಗಲಿಕ್ಕೋಸ್ಕರವೇ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ದೇವರು ಎಲ್ಲ ವಿರುದ್ಧ ಸೇವೆ ಮಾಡಿಕೊಂಡ. ಹಾಗಾಗಿ ದಾಸೀಕೃತ ಅಮರಃ, ಕಲ್ಯಾಣೋತ್ಸವ ಸಂದರ್ಭದಲ್ಲಿ ಎಲ್ಲ ಅಮರರನ್ನು ದೇವತೆಗಳನ್ನು ದಾಸಿಯರನ್ನಾಗಿ ಮಾಡಿದ. ಅಗ್ನಿ ಅಡುಗೆ ಭಟ್ಟ ಕೆಲಸ ಮಾಡಿದ, ಮತ್ತು ಇನ್ವಿಟೇಷನ್ ಕೊಡುವ ಕೆಲಸ, ಸೂರ್ಯ ಅಲ್ಲಿಂದ ಕರ್ಕೊಂಡು ಬರುವ ಕೆಲಸ ರಮೆಯನ್ನು, ಹೀಗೆ ಪ್ರತಿಯೊಬ್ಬರೂ ಕೂಡ ರಮೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವ ಕೆಲಸ ಎಲ್ಲರೂ ಮಾಡಿದ್ದ ದೇವರ ಸೇವೆ. ಅದು ಬಹಿರಂಗವಾಗಿ ನಾನು ದಾಸ ಸರ್ವೋತ್ತಮ ಅಂತ ತೋರಿಸೋಕ್ಕೋಸ್ಕರ ಬಹಿರಂಗವಾಗಿ ಕಲ್ಯಾಣೋತ್ಸವ ವ್ಯವಸ್ಥೆ ಮಾಡಿಕೊಂಡು ಎಲ್ಲರ ಕೈಯಲ್ಲಿ ಚಾಕರಿ ಮಾಡಿಸಿದ. ಹಾಗಾಗಿ ದಾಸೀಕೃತ ಅಮರಃ. ಛಾಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಛಾಯಾ ಅಂತ ಉಂಟಲ್ಲಿ ನನಗೆ ಅವನು ಒಂದು ವೃಕ್ಷ, ಕಲ್ಪವೃಕ್ಷ, ದೇವವೃಕ್ಷ, ಹಾಗಾಗಿ ಛಾಯೆ ಅಂದರೆ ಕಾಂತಿಯಿಂದ ಅಂತ ಒಂದು ಅರ್ಥ ಆಗತ್ತೆ. ಈ ಸುರದ್ರುಮ ಮೇರುಪರ್ವತ ವಾಸಿಯಂತೆ ಅಭಿಷ್ಟದಾನೇನ ಅವರು ದಾಸೀಕೃತ ಅಮರಸ್ಥ. ಬೇಕಾದಾಗ ದೇವತೆಗೆ ಅಭಿಷ್ಟವನ್ನು ಕೊಟ್ಟು ದೇವತೆಗಳನ್ನು ಕೂಡ ಅಟ್ರಾಕ್ಷನ್ ಮಾಡಿಕೊಂಡಿದೆ ಅದು. ಹಾಗೆ ಇಲ್ಲಿ ಕಾಂತಿ ಅಂದರೆ ಉಂಟು.
ನೆರಳು ಅಂತ ಅರ್ಥ. ನೆರಳಿನಿಂದ ಅಂದರೆ ಅವನ ನೆರಳು ಶ್ರೀನಿವಾಸ, ನೀನು ಕಲ್ಪವೃಕ್ಷ. ಕಲ್ಪವೃಕ್ಷ ಯಾವ ರೀತಿಯಲ್ಲಿ ದೇವತೆಗಳಿಗೆ ಬೇಕಾದಷ್ಟು ಕೊಟ್ಟು ಅವರನ್ನು ದಾಸರನ್ನಾಗಿ ತನ್ನ ವಶ ಮಾಡಿಕೊಂಡಿರುತ್ತೆ, ಅದು ಮತ್ತೆ ಮೇರು ಪರ್ವತ ಹತ್ತಿರಲಿ. ಇಲ್ಲಿ ಕೂಡ ನೀನು ಹಾಗೆ ಮೇರು ಪರ್ವತದ ಇಲ್ಲಿ ಕೈಲಾಸ ಇದು ವೆಂಕಟಾಚಲದ ವಾಸಿ ಮೇರು, ಇದು ಸುರವೃಕ್ಷ ಮೇರು ಪರ್ವತ ವಾಸಿ. ಮತ್ತೆ ತಾನು ಹೇಳಿದ್ದನ್ನೆಲ್ಲ ಕೊಟ್ಟು ದೇವತೆಗಳು ತನ್ನ ವಶ ದಾಸರಾಗುವಂತೆ ವಶ ಆಗುವಂತೆ ಮಾಡಿಕೊಂಡಿದ್ದು. ಶ್ರೀನಿವಾಸನು ವೆಂಕಟಾಚಲದಲ್ಲಿದ್ದು ಎಲ್ಲ ದೇವತೆಗಳನ್ನು ದಾಸರನ್ನಾಗಿ ಮಾಡಿಕೊಂಡು ಇದ್ದಾನೆ. ಅವನ ನೆರಳು ಅವನ ನೆರಳಿನಿಂದ ನನ್ನನ್ನು ರಕ್ಷಣೆ ಮಾಡಲಿ. ಏನಾಗಿದೆ ನಿನಗೆ ಧಾಡಿ ಅಂದರೆ, ಅಯ್ಯೋ ದೇವರೇ, ಸಿಕ್ಕಾಪಟ್ಟಿ ಬಿಸಿಲು. ಯಾವ ಬಿಸಿಲು? ಸಂಸಾರ ಬಿಸಿಲು. ಸಂಸಾರ ಬಿಸಿಲಿನಿಂದ ತಂಪಾಗಬೇಕಾದ್ರೆ ಪರಮಾತ್ಮನ ನೆರಳು ಬೇಕು ನಮಗೆ. ಏನು ನೆರಳು? ಅದು ಕೃಪಾ ನೆರಳು. ಶ್ರೀನಿವಾಸ ದೇವರ ಕೃಪಾ ನೆರಳಿನಿಂದ ನನ್ನ ಸಂಸಾರ ತಾಪವನ್ನೆಲ್ಲ ದೇವರು ಪರಿಹಾರ ಮಾಡಲಿ. ಅದು ನಿತ್ಯದಲ್ಲಿ ಅಂತ ಹೇಳ್ತಾರೆ. ಮತ್ತೆ ಇಷ್ಟು ಹೇಳಿದ್ದಾರೆ. ಶ್ರೀ ವೆಂಕಟ ಲಸಚೈಲ ವಾಸಿ, ಶ್ರೀ ವೆಂಕಟದ ಶೈಲದಲ್ಲಿ ಶೋಭಿಸ್ತ, ಶ್ರೀ ವೆಂಕಟ ಎಂಬಂತಹ ನಾಮದ ಲಸಶೈಲ ಶೋಭಿಸ್ತಕ್ಕಂತಹ ಶೈಲದಲ್ಲಿ ವಾಸಿ ವಾಸ ಮಾಡತಕ್ಕಂತಹ ದಾಸೀಕೃತ ಅಮರಃ, ದೇವತೆಗಳನ್ನು ದಾಸೀರನ್ನಾಗಿ ಮಾಡಿಕೊಂಡಂತಹ ಶ್ರೀನಿವಾಸ ಧುರದ್ರಮಃ, ಶ್ರೀನಿವಾಸನೆಂಬಂತಹ ದೇವವೃಕ್ಷವು ಮಾಂ ನನ್ನನ್ನು ನಿತ್ಯಂ ನಿತ್ಯದಲ್ಲಿಯೂ ಛಾಯೆಯ ನೆರಳಿನಿಂದ, ಇಲ್ಲಿ ನೆರಳಂದರೆ ಕೃಪಾ ನೆರಳಿನಿಂದ ಪಾತು ರಕ್ಷಣೆ ಮಾಡಲಿ. ಇಲ್ಲಿ ಲಸಂಚಾಸು ಶೈಲ ಲಸಚ್ಛಾಸು ಶೈಲ ಶೈಲ ಲಸಂ ಲಸಶ್ಲೇಷಣ ಕ್ರೀಡನೆ ಶೋಭಿಸ್ತಕ್ಕಂಥ ಶೈಲ ಲಸಂಶ್ಚಾಸು ಶೈಲಶ್ಚ ಲಸಚ್ಛೈಲ ಶ್ರೀ ವೆಂಕಟಾಖ್ಯ ಶ್ರೀ ವೆಂಕಟಶ್ಚಾಸು ರಸಚ್ಛೈಲಶ್ಚ ಶ್ರೀ ವೆಂಕಟ ರಸಚ್ಛೈಲ ಶ್ರೀ ವೆಂಕಟಾಖ್ಯ ಶ್ರೀ ವೆಂಕಟವೇ ರಸಚ್ಛೈಲ ರಸಚ್ಛೈಲೇ ವಸ ವಸ್ತುಂ ಶೀಲಂ ಅಸ್ಯ ಅಸ್ತಿ ಇತಿ ರಸಚ್ಛೈಲ ವಾಸಿ. ಅಲ್ಲೇ ವಾಸ ಮಾಡಬೇಕಂತ ಅವನ ಸ್ವಭಾವ ದೇವರದ್ದು, ಹಾಗಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದೆ. ಅದಾಸಾಹ ದಾಸಾಹ ಸಂಪದ್ಯಮಾನ ಕೃತಾಹ ದಾಸಿ, ದಾಸರಲ್ಲದವರು ದಾಸರಾಗಿ ಮಾಡಲ್ಪಟ್ಟರು. ಅದಾಸಾಹ ದಾಸಾಹ ಸಂಪದ್ಯಮಾನ ಕೃತಾಹ ದಾಸೀಕೃತಾಹ ದಾಸೀಕೃತಾಹ ಅಮರಾಹ. ಏನ ಎಲ್ಲ ದೇವತೆಗಳನ್ನು ಭಗವಂತ ದಾಸರನ್ನಾಗಿ ಮಾಡಿಕೊಂಡ ಅಂತ. ಮಹಿದಾಸ್ ದೇವರಿಗೇನಂತ ಹೆಸರು? ಮಹಿದಾಸ್. ಮಹಾ ಮಹಿ ಅಂದರೆ ಮಹಿದಾಸರೂಪಿ ಪರಮಾತ್ಮ ಒಂದು ಯಜ್ಞದಲ್ಲಿದ್ದಂತೆ, ಅಲ್ಲಿ ಬ್ರಹ್ಮಾದಿ ದೇವತೆಗಳು ಹೋದ್ರಂತೆ, ಆ ಸಿಕ್ಕಾಪಟ್ಟೆ ಪ್ರಭೆಯಂತೆ ಆ ಮಹಿದಾಸರೂಪಿ ಪರಮಾತ್ಮ ಯಜ್ಞದಲ್ಲಿದ್ದ. ಸಿಕ್ಕಾಪಟ್ಟೆ ಫೋಕಸ್ ಆ ಪ್ರಭೆಗೆ, ಕಣ್ಣು ಮುಚ್ಚಿಬಿಟ್ರು ರುದ್ರಾದಿ ದೇವತೆ ನೋಡ್ಲಿಕ್ಕಾಗಿಲ್ಲ, ಅಷ್ಟ ಪ್ರಭೆ ಕಣ್ಣು ಮುಚ್ಚಿ ಮೂರ್ಛಿತರಾಗಿಬಿಟ್ರಂತೆ. ಕಡೆಗೆ ಬ್ರಹ್ಮ ದೇವರೇ ಅವರಿಗೆ ಮೂರ್ಛೆ ಬರಲ್ಲ, ಅವರು ಅಷ್ಟಲ ಜ್ಞಾನ ಯೋಸಿ ಮತ್ವನ ಸ್ತೋತ್ರ ಮಾಡಿ ದಾಸನ ಮಾಡಿಕೋ ಎನ್ನ ಅಂತ ಹೇಳಿದ್ದು. ಇವರಲ್ಲ ಪುರಂದ್ರದಾಸರು ಮಾತ್ರ ಹೇಳಿದ್ದಲ್ಲ, ದೇವತೆಗಳು ಹೇಳಿದರು. ಅದನ್ನು ಅಲ್ಲಿ ಕೊಟೇಶನ್ ಕೊಡಬೇಕು, ಅದು ಯಾರಿಗೂ ಗೊತ್ತೇ ಇಲ್ಲ. ಯಾರು ಹೇಳಿದ್ರು ದಾಸನ ಮಾಡಿಕೋ ಎನ್ನ ಅಂತ? ಈ ಪುರಂದ್ರದಾಸರು ಮೊದಲು ಹೇಳಿದ್ದಲ್ಲ, ಹೇಳಿದ್ಯಾರು? ದೇವತೆಗಳು. ದಾಸತ್ವ ಉಪಾಗತ ಅಂತ ಮಧ್ವಾಚಾರ್ಯ ಹೇಳಿದರು, ಅಲ್ಲಿ ಇಟ್ಕೊಳ್ಬೇಕು ಮಹಿದಾಸ್. ಅದಕ್ಕೆ ಮಹಿ ಮಹಾತ್ಮರಾದ ದೇವತೆಗಳು ಯಸ್ಯ ದಾಸತ್ವ ಉಪಗತಃ ಭಗವಂತನ ದಾಸರಾದರಂತೆ, ಅವರು ನಮ್ಮನ್ನು ದಾಸರನ್ನಾಗಿ ಮಾಡಿಕೊಂತ ಅಲ್ಲಿ ಅವರು ಹೇಳಿದರು. ಮಹಿದಾಸರೂಪಿ ಪರಮಾತ್ಮ ತೇಜಸ್ಸು ನೋಡಿ ತಡ್ಕೊಳ್ಳಿಕ್ಕಾಗದೆ ಎಲ್ಲ ಎಬ್ಸಿಬಿಟ್ಟು ಅವರನ್ನು ಸ್ತೋತ್ರ ಮಾಡಿಸಿ ದಾಸನ ಮಾಡಿಕೊ ಎನ್ನ ಅಂತ ಹೇಳಿದ್ದಕ್ಕೆ ದೇವರಿಗೆ ಏನಂತ ಹೆಸರು ಬಂತು? ಮಹಿದಾಸ್. ಮಹಾತ್ಮರಾದಂಥ ದೇವತೆಗಳು ದಾಸಾಹ ದಾಸರು ಯಾರಿಗೆ? ಪರಮಾತ್ಮನೇ. ಇಲ್ಲಿ ಕೂಡ ಅಷ್ಟೆ, ಮಹಿದಾಸ್ ದಾಸನ ಮಾಡಿಕೋ ಎನ್ನ ಅಂತ ಅವರಿಗೆ ಕರೆ ಕೊಟ್ಟಿದ್ರಲ್ಲ, ಅದಕ್ಕೆ ಸರಿ ಹೌದು ನೀವೇ ಹೇಳಿದ್ದೆ ನನ್ನ ದಾಸ ಮಾಡಿಕೊಂಡು ಬರ್ರಿ, ನನ್ನ ಕಲ್ಯಾಣ ಹೊಸ ಬನ್ರಿ ದಾ ಮಾಡಿ ನೀವೇ ಹೇಳಿದ್ದೀರಿ ಅಂತ. ಹಾಗಾಗಿ ನೆನ್ಪಿಟ್ಕೊಂಡಿದ್ದ ದೇವರು, ನೀವೇ ಹೇಳಿದ್ದಲ್ವಾ ನಾನು ಮಹಿದಾಸನಾಗಿರುವಾಗ ದಾಸನ ಮಾಡಿಕೋ ಅಂತ, ಬನ್ರಿ ಇವಾಗ ತಿರುಪತಿ ಬೆಟ್ಟಕ್ಕೆ ಬನ್ನಿರಿ
ಇಲ್ಲಿ ಕಲ್ಯಾಣೋತ್ಸವ ಇದೆ, ಸೇವೆ ಮಾಡಲಿಕ್ಕೆ. ದಾಸೀಕೃತಾಹ ಅಮರಾಹ ಏನ ಸಹ ಪಾತು ಪಾರಕ್ಷಣೆ ಲೋಕೆ, ಪಾತು ಪಾತಾತ್ ಪಾತಾಂ ಪಾಂತು ಪ್ರಥಮ ಪುರುಷ ಏಕವಚನ ಶ್ರೀನಿವಾಸ ಏವ ಸುರದ್ರುಮಃ ಶ್ರೀನಿವಾಸ ಸುರದ್ರುಮಃ. ಏನ್ರಿ ಯಾಕ್ರಿ ಬೆಟ್ಟದ ಮೇಲೆ ನಿಂತಿದ್ದೀಯಾ? ಯಾಕೆ ಬೆಟ್ಟದ ಮೇಲೆ ನಿಂತು ಹೇಳು. ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾನ್ ದಯಯಾ ಪಾಲಯನ್ ನಿಮ ವರ್ತತೆ ವಿಶ್ವತಃಚಕ್ಷುಃ ವೆಂಕಟೇ ವೆಂಕಟೇಶ್ವರಃ. ದೇವರಿಗೆ ಏನು ಮಾಡಬೇಕಾಗಿದೆ ಅಂದರೆ ಎಲ್ಲ ಭಕ್ತರನ್ನು ರಕ್ಷಣೆ ಮಾಡಬೇಕಾಗಿದೆ. ದೇವರು ಭಕ್ತರನ್ನು ರಕ್ಷಣೆ ಮಾಡುವ ಪರಿ ಹೇಗೆ ಹೇಳಿ? ಹೇಗೆ ರಕ್ಷಣೆ ಮಾಡ್ತಾನೆ ದೇವರು ಭಕ್ತರನ್ನು? ಅಷ್ಟೇ, ನೋಡಿದರೆ ಸಾಕು, ಹೋಗಿ ನೋಡಿ ಹೋಗಿ, ಅಯ್ಯೋ ಏನಾಯ್ತಪ್ಪ ನನ್ನ ಕೊಟ್ಟು ಇದು ಮಾಡಿ, ಅಯ್ಯೋ ಅದೆಲ್ಲ ಇಲ್ಲವೇ ಇಲ್ಲ, ಕೂತ್ಕೊಂಡಲ್ಲ ನಿಂತಲ್ಲೇ ಎಲ್ಲ ಆಗಬೇಕು ದೇವರಿಗೆ. ಒಂದು ಸತಿ ಕರುಣೆಯಿಂದ ನೋಡಿದ ಅಂದರೆ ಸುರಕ್ಷಿತ. ಯಾಕೆಂದ್ರೆ ಹೇಳ್ರಿ, ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ಮಹಾವಿಭೂತಿ ಯಸ್ಯಾಪಾಂಗಲವ ಮಾತತ ಊಜಿತಾಸ ಸಿರಿಯತ್ಕಡಾಕ್ಷ ಬಲವ ತ್ಯಜಿತನ್ನಮ ವಿಶ್ವಸ್ಥಿತಿ ಪ್ರಲಯಸರ್ಗ ಮಹಾವಿಭೂತಿ ಯಸ್ಯಾಪಾಂಗಲವ ಮಾತೃತ ಊರ್ಜಿತಾ ಸಾ ಸಿರಿಯತ್ಕಡಾಕ್ಷ ಬಲವತ್ತಿ. ಯಾವ ರಮೆಯ ಕಡಗಂಡಿನ ನೋಟ ಮಾಡ್ತಾನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗಿಬಿಡುತ್ತೆ ಅಂತ. ರಮೇ ತನ್ನ ಕಡಗಣ್ಣಿನ ನೋಟ ಮಾಡ್ತಾನೆ ಜಗತ್ತಿನ ರಕ್ಷಣಾದಿಗಳು ಮಾಡ್ತಾಳೆ ಅಂದರೆ ಆ ರಮೆಗೂ ಕೂಡ ಇಂಥ ಶಕ್ತಿ ಬಂದು ಪರಮಾತ್ಮ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದ್ರಿಂದಾಗಿ. ಹಾಗಾಗಿ ದೇವರು ಭಕ್ತರನ್ನು ರಕ್ಷಣೆ ಮಾಡುವ ಪರಿ ಅಂದರೆ ಇಂಥಲ್ಲಿ ಕುತ್ಕೊಂಡಲ್ಲಿ ಇರ್ತಾನೆ, ಒಂದು ಸತಿ ಕಣ್ಣು ಹಾಯಿಸ್ತಾನೆ, ಕೃಪಾ ದೃಷ್ಟಿ ಬೀರ್ತಾನೆ. ದಯೆಯ ದೃಷ್ಟ ದಯೆಯಿಂದ ನೋಡಿ ಪಾಲನೆ ಮಾಡಬೇಕು. ಎಲ್ಲ ಕಡೆ ಭಕ್ತನ ದಯೆಯಿಂದ ನೋಡಿ ಪಾಲನೆ ಮಾಡಬೇಕಾದ್ರೆ ಎಲ್ಲ ಕಡೆ ಭಕ್ತರು ನೋಡಬೇಕಾದ್ರೆ ಏನು ಮಾಡಬೇಕು? ಎತ್ತರ ಸ್ಥಾನಿದ್ರೆ ಎಲ್ಲ ಕಡೆ ಗೊತ್ತಾಗುತ್ತೆ. ಎತ್ತರ ಸ್ಥಾನ ಏರಿದರೆ ಏನಾಗುತ್ತೆ ಹೇಳಿ? ಎಲ್ಲರೂ ಕೆಳಗಿದ್ದವರೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಎತ್ತರ ಸ್ಥಾನದಲ್ಲಿ ಏನಿದ್ರೆ ಮಾತ್ರ ಎಲ್ಲವರೂ ನೋಡಲಿಕ್ಕಾಗತ್ತೆ, ನೋಡಿ ಕೃಪಾದೃಷ್ಟಿ ಮೀರಿ ರಕ್ಷಣೆ ಮಾಡಲಿಕ್ಕಾಗತ್ತೆ ಎಂಬ. ಅದಕ್ಕೋಸ್ಕರವೇ ದೃಷ್ಟ್ವಾ ದಿಶಿ ದಿಶಿ ಶ್ರೀಯ, ಪ್ರತಿಯೊಂದು ದಿಕ್ಕಿನಲ್ಲಿಯೂ ಕೂಡ ತನ್ನವರು ಭಕ್ತರಿದ್ದಾರೆ, ಅವರನ್ನು ದಯೆಯಿಂದ ನೋಡಿ ಪಾಲನೆ ಮಾಡ್ತಾನೋ ಏನೋ ಎಂಬ ರೀತಿಯಲ್ಲಿ ವೆಂಕಟ ಪರ್ವತದಲ್ಲಿ ವಿಶ್ವತಃಚಕ್ಷುವಾದ ವೆಂಕಟೇಶ್ವರ ಇದ್ದಾನೆ. ಅನ್ರಿ ಅಯ್ಯೋ ದೇವ್ರೆ ಎಲ್ಲ ಕಡೆಯಲ್ಲಿ ನೋಡಬೇಕಲ್ರಿ, ಅದು ಹೇಗೆ ನೋಡ್ತಾನ್ರಿ? ಎತ್ತರ ಸ್ಥಾನದಲ್ಲಿ ಇದ್ದಾನೆ ಎಲ್ಲ ಕಡೆ ಗೊತ್ತಾಗತ್ತೆ. ಎಲ್ಲ ಕಡೆ ನೋಡಬೇಕಾದ್ರೆ ಎರಡು ಕಣ್ಣು ಸಾಕಾಗತ್ತಾ? ಎರಡು ಕಡೆಯಿಂದ ಎಲ್ಲ ಕಡೆ ಎಲ್ಲಿ ನೋಡ್ತಾನೆ? ಅದಕ್ಕೆ ವಿಶ್ವದ ಚಕ್ಷು, ಮೈಯೆಲ್ಲ ಕಣ್ಣು, ಮೈ ಮೇಲೆಲ್ಲ ಕಣ್ಣು. ಯಾಕೆಂದ್ರೆ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವತಃ ಪಾಣಿಪಾದಂತ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಭಗವದ್ಗೀತೆ. ಅಂದರೆ ದೇವರಿಗೆ ಕಣ್ಣಿನಲ್ಲಿ ಕಣ್ಣಿನ ಶಕ್ತಿ ಮಾತ್ರ ಇರುವುದು, ಶ್ರವಣದ ಶಕ್ತಿ, ತಗೊಳ್ಳುವ ಶಕ್ತಿ ಎಲ್ಲ ಇದೆ. ಕಿವಿಯಲ್ಲಿ ಕೇಳುವ ಶಕ್ತಿ ಮಾತ್ರ ಇಲ್ಲ. ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳ ಶಕ್ತಿ ಇದ್ದರೆ ಮೈಯೆಲ್ಲ ಕಣ್ಣು, ಮೈಯೆಲ್ಲ ಕಿವಿ, ಎಲ್ಲ ದೇವರು ಎಲ್ಲ ಇಂದ್ರಿಯಂದ್ರೆ ಎಲ್ಲ ಇಂದ್ರಿಯ ಶಕ್ತಿ ಇದೆ ಅಂತ ದೇವರ ಮೇಲೆ ಅವನಿಗೆ ಕಣ್ಣು ಮೈಯೆಲ್ಲ ಕಣ್ಣು, ವಿಶ್ವತಃ ಚಕ್ಷು ಮೈಯೆಲ್ಲ ಕಣ್ಣು, ಸರ್ವತ್ರ ಕಣ್ಣಿದೆ, ಹಾಗೆ ಬೇಕಾದಾಗೆ ಕಣ್ಣಿದೆ. ಸಹಸ್ರ ಪೀಠಾಪುರುಡ ಸಹಸ್ರಾಕ್ಷ ಸಹಸ್ರಪಾತ್, ಹಾಗೆ ವಿಶ್ವತಃಚಕ್ಷುವಾದಿಂದಾಗಿ ಎಲ್ಲ ಕಡೆಯಲ್ಲಿ ಕೂಡ ನೋಡಿಕೊಂಡು ರಕ್ಷಣೆ ಮಾಡಬೇಕೆಂಬ ದೃಷ್ಟಿಯಿಂದ ಎತ್ತರ ನಿಂತಿದ್ದಾನೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆಯಲ್ಲಿ ದೇಹದಿಂದ ನೋಡಿಕೊಂಡು ಪಾಲನೆ ಮಾಡ್ತಾನೋ ಎಂಬ ರೀತಿಯಲ್ಲಿ ವಿಶ್ವತಃಚಕ್ಷು ಹಾಕಿ ವೆಂಕಟಗಿರಿಯಲ್ಲಿ ನಿಂತಿದ್ದಾನೆ. ಸರ್ವ ಪಾಪಾನಿ ವೇಂ ಪ್ರಾಹು ಕಟಹ ತದ್ದಾಹು ಉಚ್ಯತೆ ತಸ್ಮಾತ್ ವೆಂಕಟ ಶೈಲೇತಿ
ಲೋಕೆ ಖ್ಯಾತು ಭವಿಷ್ಯತಿ ವಿಶ್ವತ ಚತುರ್ಥಿ ವಿಶ್ವತೋ ಮುಖೋ ವಿಶ್ವತೋ ಬಾಹು ಋತ ವಿಶ್ವಸತ್ತಾತ್ ಅಂತ. ಸಸ್ಯ ಇಮೇ ಸ್ವೀಯಾಹ ತಾನ್ ಪಾಲರಕ್ಷಣೆ ಶತ್ರುಪ್ರತ್ಯ ಅಂತ ಶಬ್ದ. ವೆಂಕಟಸ್ಯ ಈಶ್ವರ ವೆಂಕಟೇಶ್ವರ ಇನ್ನೊಂದನ್ನು ಹೇಳ್ತಾ ಇದ್ದಾರೆ. ದೃಶಿ ಪ್ರೇಕ್ಷಣೆ ತ್ವಾಪ್ರತ್ಯ ಅಂತ ಮವ್ಯಂ ದಿಕ್ ದಿಶೋ ದಿಶಾ ಅದು ಕಸ್ಯಾ ಸ್ತ್ರೀಲಿಂಗ ದಿಕ್ ಶಬ್ದ. ಪಾಲರಕ್ಷಣೆ ಶತ್ರುಪ್ರತ್ಯ ಅಂತ ಶಬ್ದ. ವಿಶ್ವತ ವೆಂಕಟಸ್ಯ ಈಶ್ವರ ವೆಂಕಟೇಶ್ವರ. ಈಗ ಆ ಪರಮಾತ್ಮ ತಾನು ನಿಂತ ಭಂಗಿಯಿಂದಲೇ ತತ್ವೋಪದೇಶವನ್ನು ತನ್ನ ಉದ್ಧಾರಕ್ಕೆ ಮಾರ್ಗವನ್ನು ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮಾತಾಡುವುದಿಲ್ಲ, ಕೇವಲ ನಿಂತ ಭಂಗಿಯಿಂದಲೇ ಅವಚನೇನೇ ಇವ ಪ್ರೋವಾಚ. ತನ್ನನ್ನು ಸೇರಬೇಕಾದ್ರೆ ಏನು ಸಾಧನೆ ಮಾಡಬೇಕು ನೀವು ಅಂತ ಪ್ರವಚನವನ್ನು ಕೊಡದೇನೆ ನಿಂತ ಭಂಗಿ ಅಂದರೆ ತಿಳಿಸ್ತಾ ಇದ್ದಾರೆ. ಎ ಶಂಖಚಕ್ರೋಜ್ವಲಬಾಹು ಯುಗ್ಮಾ ಸ್ವಾಂಘ್ರಿಂ ಭಜಂತೆ ಭವಸಿಂಧುರೇಶ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ ಸ್ಫುಟೀಕರೋತ್ಯಾತ್ಮಕರಾಂಬುಜಾತೈ. ಕೆಲವರು ಇರ್ತಾರೆ ಬಾಯಲ್ಲಿ ಏನು ಮಾತಾಡಲ್ಲ, ಕರ ಚೇಷ್ಟ ಮಾತ್ರದಿಂದ ತಮಗೆ ವಿವಕ್ಷಿತವಾಗಿರ್ತಕ್ಕಂಥ ಅಭಿಪ್ರಾಯ ಏನು ಅಂತ ಹೇಳಿಬಿಡ್ತಾರೆ, ಸೂಚನೆ ಕೊಡ್ತಾರೆ ಕರ ಚೇಷ್ಟೆಯಿಂದ. ಇಂಗಿತಜ್ಞರು ಇಂಗಿತಜ್ಞರಿಗೆ ಅರ್ಥ ಆಗುತ್ತೆ. ಕೆಲವು ಸನ್ನೆ ಕೈ ಸನ್ನೆ ಕಣ್ಣು ಸನ್ನೆ ಇದರಿಂದೆಲ್ಲ ಹೇಳೋದು. ಹಾಗೆ ಈ ದೇವರು ತನ್ನ ಕರ ಚೇಷ್ಟೆಯಿಂದಲೇ ತಾನು ನಿಂತ ಆ ಶರೀರದ ನಿಂತ ಭಂಗಿ ಆ ಕರ ಚೇಷ್ಟೆಯಿಂದಲೇ ಏನೂ ಮಾತಾಡದೆ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ಬಾಯಿಂದ ಹೇಳಿ ಒಂದನ್ನು ಸೂಚನೆ ಕೊಡೋದಕ್ಕೂ ಒಂದು ಚೇಷ್ಟಾದಿಗಳಿಂದ ಸೂಚನೆ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಚೇಷ್ಟಾದಿಗಳಿಂದ ಸೂಚನೆ ಕೊಟ್ಟರೆ ಅದು ಏನಾಗುತ್ತೆ ಹೇಳಿ, ಹೆಚ್ಚು ಮನದಟ್ಟಾಗುತ್ತೆ. ಬಾಯಿಂದ ಹೇಳಿದಾಗ ಅಷ್ಟು ಕಡಿಮೆ ಆಗುತ್ತೆ, ಯಾಕೆಂದರೆ ಚೇಷ್ಟೆ ದೊಡ್ಡ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಏನು, ಏ ಶಂಖಚಕ್ರೋಜ್ವಲಬಾಹು ಯುಗ್ಮಾ ಹೇಳಿ ಸ್ವಾಂಗ್ರಿಂ ಭಜಂತೆ ಭವಸಿಂಧುರೇಶ ಕಟಿ ಪ್ರಮಾಣ ಸ್ಥಿತಿ ವೆಂಕಟೇಶ ಸ್ಫುಟೀಕರೋತ್ಯಾತ್ಮಕರಾಂಬುಜಾತೈ. ಏ ಶಂಖಚಕ್ರೋಜ್ವಲ ಬಾಹು ಯುಗ್ಮಾ ಸ್ವಾಂಘ್ರಿಂ ಭಜಂತೆ ಭವಸಿಂಧು ಏಷ ಕಟಿ ಪ್ರಮಾಣ ತೂ ಇತಿ ವೆಂಕಟೇಶ ಸ್ಫುಟೀಕರೋತಿ ಆತ್ಮಕರಾಂಬುಜಾತೈ. ಯಾವ ಜನರು ದೇವರು ಏನು ಮಾಡಿದ್ದಾನೆ, ಒಂದು ಎರಡು ಕೈಯಲ್ಲಿ ಮೇಲಿನ ಎರಡು ಕೈಯಲ್ಲಿ ಶಂಖ ಮತ್ತು ಚಕ್ರ ಹಿಡ್ಕೊಂಡಿದೆ, ಇನ್ನು ಕೆಳಗೆ ಎರಡು ಕೈಯಿಂದ ಅದು ಏನು ಮಾಡ್ತಾ ಇದ್ದಾನೆ, ಬಲಗೈಯನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ, ಪಾದ ಹತ್ರ ಬಲಗೈ ಇದೆ ಅಲ್ಲಿ ತೋರಿಸ್ತಾನೆ, ಎಡಗೈಯನ್ನು ಸೊಂಟದಲ್ಲಿ ಇಟ್ಕೊಂಡಿದ್ದಾನೆ, ಸೊಂಟದಲ್ಲಿ ಎಡಗೈ ಇಟ್ಕೊಂಡು ಬಲಗೈಯನ್ನು ಹೀಗೆ ತೋರಿಸ್ತಾ ಇದ್ದಾನೆ, ಮೇಲಿನ ಎರಡು ಕೈಯಲ್ಲಿ ಶಂಖಚಕ್ರ ಹಿಡ್ಕೊಳ್ಳೋದು. ನನ್ನಂತೆ ನೀವು ಶಂಖಚಕ್ರ ಧಾರಣೆ ಮಾಡಬೇಕು ಅಂದರೆ ವೈಷ್ಣವ ದೀಕ್ಷೆ, ಚಕ್ಕಚಕ್ರನ ವೈಷ್ಣವ ದೀಕ್ಷೆ ತೊಡ್ತೀವಿ. ಆದರೆ ಒಂದು ಪೌಂಡ್ರಿಕ ವಸ್ತ್ರ ಮಾಡಲಿಕ್ಕೆ ಹೋಗ್ಬೇಡಿ ಅಷ್ಟೇ,
ಪೌಂಡ್ರಿಕ ವಾಸದಲ್ಲಿ ಒಂದು ಶಂಖಚಕ್ರ ಮಾತ್ರ ಧಾರಣೆ ಮಾಡ್ರಿ, ಹೋಗಿ ಹೋಗಿ ಶ್ರೀವತ್ಸವನ ಧಾರಣೆ ಮಾಡಿಬಿಟ್ಟಿದ ಪಠಿಂಗ, ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಲಕ್ಷ್ಮೀ ನನ್ನ ಮಿಸ್ಸಸ್ ಅಂತ ಅವನು ಹೇಳುವಾರೆ. ಶ್ರೀವತ್ಸವನ್ನು ಕೂಡ ಹೊಡೆದ್ಬಿಟ್ಟ. ನಮ್ಮಲ್ಲಿ ಏನಾದರೂ ಇಂದ ಶಂಖಚಕ್ರ ಅಷ್ಟೇ, ಶ್ರೀವತ್ಸ ಯಾರು ಧಾರಣ ಮಾಡ್ತಾರೆ ಇಲ್ಲಿ? ಈ ಇಲ್ಲಿ ಧಾರಣ ಮಾಡಿದ್ದಕ್ಕೆ ಶುಗರ್ ಜಾಸ್ತಿ ಇದೆ ಅಂತೇಳಿ ಎಲ್ಲ ಅವಾಯ್ಡ್ ಮಾಡ್ತಾರೆ. ಇನ್ನು ಶ್ರೀವತ್ಸ ಅಂತ ಇಲ್ಲವೇ ಇಲ್ಲ, ಅದು ಪೌಂಡ್ರಕ ವಾಸುದೇವ ಮಾತ್ರ ಅದನ್ನು ಇಟ್ಕೊಂಡಿದ್ದ ಶ್ರೀವತ್ಸ, ಅದು ತಪ್ಪು. ಶಂಖಚಕ್ರವನ್ನು ನಾನು ಧಾರಣೆ ಮಾಡಿದ್ದು, ನೀವು ಕೂಡ ಚೈನ ರೂಪದಲ್ಲಿ ಧಾರಣ ಮಾಡಿ ಅಂತ ತೋರಿಸ್ತಾನೆ. ಅಂದರೆ ವೈಷ್ಣವ ದೀಕ್ಷೆ ತೊಡ್ರಿ, ಕೈ ತೋರಿಸ್ತಾನೆ ಬಲಗಿ ಎಲ್ಲಿ ನನ್ನ ಪಾದವನ್ನು ಪೂಜೆ ಮಾಡ್ರಿ. ಅಂದರೆ ವೈಷ್ಣವ ದೀಕ್ಷೆಯನ್ನು ಪಡೆದು ಪಾದ ತನ್ನ ಪಾದ ಪೂಜೆ ಮಾಡಿದ್ರೆ ನಿಮಗೆ ಸಂಸಾರ ಸಮುದ್ರ ಸೊಂಟದಷ್ಟೇ ಬರುತ್ತೆ ಇಷ್ಟೇ ಅಂತ. ಅಂದರೆ ಇನ್ನೊಂದು ಅರ್ಥ ಉಂಟು, ಅವರಲ್ಲಿ ಒಂದು ಅರ್ಥ ಹೇಳಿದ್ರು, ನಾವು ಒಂದೊಂದು ಅರ್ಥ ಹೇಳ್ತೇನೆ. ಹೀಗೆ ಯಾವಾಗ ನೀರೋದು ಹೇಳಿ ರೆಡಿ ಅಂತ. ನೀವು ಕೆಳಗೆ ಶಂಖಚಕ್ರ ಧಾರಣೆ ಮಾಡಿ ನನ್ನ ಪಾದವನ್ನು ನೀವು ಸೇವೆ ಮಾಡಿದರೆ ನಿಮಗೆ ಅಭಿಷ್ಟಕೊಳ್ಳಿಕ್ಕೆ ಐ ಆಮ್ ರೆಡಿ, ಸೊಂಟದ ಕಟಿಬದ್ಧರಾಗಿದ್ದ ತಯಾರಿದ್ದೇನಲ್ಲ ಅಂತ ಅಲ್ವಾ, ಸಿದ್ಧನಿದ್ದೇನೆ. ಅದಕ್ಕೆ ಹೇಳ್ತೀನಿ, ಆ ಪಂಡರೀರಾಯ ಕಟಿಯಲ್ಲಿ ಕರಬಿಟ್ಟನು ಪಂಡರೀರಾಯ. ಯಾಕಿಟ್ಟನು ಅಂದರೆ ನೀವೇ ಲೇಟು, ನಾನು ರೆಡಿ ಇದ್ದೇನೆ. ನೀವು ಯಾವಾಗ ನನ್ನ ನಾಮಸ್ಮರಣೆ ಮಾಡ್ತೀರಿ ಆವಾಗ ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ, ಅಡ್ವಾನ್ಸ್ ಸಿದ್ಧನಿದ್ದೇನೆ, ಬೇಗ ಮಾಡ್ರಿ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ. ಕರೆಕ್ಟಾಗಿ ಕೂತ್ಕೊಂಡದ್ದು, ನೀನು ಇಟ್ಟಿಗೆ ಕೊಟ್ಟರೆ ನಾನು ನಿಲ್ತೇನೆ, ನಿನ್ನ ದರ್ಶನಕ್ಕೆ ನಿನಗೆ ಅನುಗ್ರಹ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತಲ್ಲಿ ಆ ಪುಂಡರೀಕ ಮುನಿ ಎದುರು ಬಂದು ನಿಂತನಲ್ಲ, ಹೀಗೆ ಇಟ್ಟಿಗೆ ಇಟ್ಕೊಂಡು ಈಗ ನಿಂತು ಸಟ್ಟಲ್ಪ ಹಾಕಿ ಆಯ್ತಪ್ಪ ಸೇವೆ ಮಾಡಿದ್ದಂತ ನಾನು ಬರ್ತೇನೆ. ಅಂದರೆ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋದನ್ನು ದೇವರು ಎಷ್ಟು ನೋಡಿ, ಆ ಪಿತೃನಲ್ಲಿ ದೇವರು ತನ್ನ ಪೂಜೆ ಮಾಡಿದ್ದಕ್ಕೆ ಆಯ್ತಪ್ಪ ನೀನು ಮಾಡು ಅಂತೇಳಿ ಕಾತಾ ಕೂತ್ಕೊಂಡಲ್ಲ. ಹಾಗೆ ನಮ್ಮ ಏನಂದರೆ ತಾನು ಹೇಳಿದ ಧರ್ಮವನ್ನು ಯಾರು ಚೆನ್ನಾಗಿ ಅನುಷ್ಠಾನ ಮಾಡ್ತಾರೋ ಅವರಿಗೋಸ್ಕರ ತಾನು ಕಾಯಲಿಕ್ಕೆ ರೆಡಿ ಇದ್ದಾರೆ ಅಂತ ತಿಳಿಸ್ತಾರೆ. ಆ ಬಹಳ ಚೆನ್ನಾಗಿ ಹೇಳ್ತಾರೆ, ಕರ್ತವ್ಯ ಎಲ್ಲವರಿಗೂ ದೊಡ್ಡದಾಗಬೇಕು. ಎಂಥವರು ಕರ್ತವ್ಯದಿಂದ ವಿಮುಖರಾಗಲಿ, ನಮಗೆ ಎಷ್ಟೇ ದೊಡ್ಡವನಾಗಿ ವಿ ಎ ಪಿ ಆಗ್ಬೋದು, ಕರ್ತವ್ಯ ಕರ್ತವ್ಯವೇ. ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ ಏತಾದೃಶೋಪಿ ನಾಚಾರಂ ಶೌತಂ ಸ್ಮಾರ್ತಂ ಪರಿತ್ಯಜೆ. ಏನ್ರಿ ಮಧ್ವಾಚಾರ ದೊಡ್ಡವರಲ್ವ, ಅವರಿಗೆ ಮೋಕ್ಷ ಆಗೋದು ಗ್ಯಾರಂಟಿ ಅಲ್ವಾ, ಅವರಿಗೆ ಪ್ರಮೋಷನ್ ಬಂದದ್ದು ಗ್ಯಾರಂಟಿ ಅಲ್ವಾ. ಹನುಮಂತ ದೇವರಿಗೆ ಕೊಟ್ಟಾಗಿದೆ ಮೋಕ್ಷದಲ್ಲಿ ವಿಶೇಷ ಆನಂದ ಅವರಿಗೆಲ್ಲ ಆಗಿದೆ, ಆದರೂ ಕೂಡ ಮಧ್ವಾಚಾರ್ಯರಿಗೆ ಬಂದು ಅವತಾರ ಮಾಡಿದ ತಕ್ಷಣ ನಾನು ವಿ ಎ ಪಿ ನನಗೆ ಯಾವುದೂ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು. ಅಯ್ಯೋ ಯಥಾ ನಮ್ಮ ಹಾಗೆ ಯಥಾ ಪ್ರಕಾರ 4 ಗಂಟೆಗೆ ಎದ್ದರು, ಹರಡಯೋದಯ ಕಾಲದಲ್ಲಿ ಏನು ಮಾಡಿದರು, ಸ್ನಾನ ಮಾಡಿದರು, ಅನೇಕ ಮಾಡಿದರು, ಎಲ್ಲ ಮಾಡಿದರು, ಏನು ನಾನು ವಿ ಎ ಪಿ ನಾನೇ ನನಗೇನಿಲ್ಲ ಅಂತ ಹೇಳಿದ್ರು ಮುಖಕ್ಕೆ ಬಿಡ್ತಾರೆ ಅಷ್ಟೇ. ಅವು ಎಷ್ಟು 3 ಲೋಕವನ್ನು ಉದ್ಧಾರ ಮಾಡ್ಬೋದು, ಆದರೆ ಕರ್ತವ್ಯ ಕರ್ತವ್ಯ ದೇವರದು ನಿಯಮ ಮಾಡಿಬಿಟ್ಟಿದ್ದಾನೆ, ದೇವರೇ ಮಾಡ್ತಾ ಇದ್ದಾನೆ, ನಿಮಗೇನು ದಾಡಿ? ದೇವರು ಯಾವ ಕರ್ತವ್ಯ ನಾನಾವಾಗ್ತವಾಗ್ತವೆ ಎಂಬರ್ತೇ ಜಗ ಮಣಿ. ಯಾಕೆಂದರೆ ಯಾಕೆ ಯಥಾ ಸತ್ತಾಕ್ರಮಾಣ್ಯ ವಿದ್ವಾಂಸೋ ಯಥಾ ಕುರುವಂತಿ, ಹಾಗೆ ತಥಾಸಕ್ತ ವಿದ್ವಾಂಸ ಶಿಕೇಶ ಲೋಕ ಸಂಗ್ರಹ. ಅಯ್ಯೋ ಪರದಾಸಕ್ಕೆ ಜ್ಯೋತಿರ್ಬಿದ್ದೆಲ್ಲ ಅಜ್ಞಾನಿಗಳು ಮಾಡ್ತಾರೆ, ವಿದ್ವಾಂಸರು ತಿಳಿದವರು ಮಾಡಬೇಕು. ಚಿಕ್ಕಿರುಷರು ಲೋಕ ಸಂಗ್ರಹ, ಲೋಕ ಶಿಕ್ಷಣಕ್ಕೋಸ್ಕರ ಮಾಡಬೇಕು. ಅದು ದೇವರೇ ಮಾಡಿದ್ದಾರಂತಾದ ಮೇಲೆ ಅದಕ್ಕೆ ದೇವರು ನಿಮಗೆ ನೀವು ಸೇವೆ ಮಾಡಿದರೆ ನಾನು ನಿಮಗೆ ಅನುಗ್ರಹ ಮಾಡಲಿಕ್ಕೆ ಅಭೀಷ್ಟ ಕೊಡಲಿಕ್ಕೆ ಕಟಿಬದ್ಧನಾಗಿ ನಿಂತಿದ್ದೇನೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅಂತ ಆದಿರಾಜ ಸ್ವಾಮಿಗಳು ತನ್ನ ಕರದ ಚೇಷ್ಟಾ ಮಾತ್ರದಿಂದ ಎಲ್ಲ ಸಿದ್ಧಾಂತವನ್ನು ತಿಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ಈಗ ಇಟ್ಕೊಂಡು ನಾನು ಹೀಗೆ ಶಂಖ ಹಿಡ್ಕೊಂಡಿದ್ದೆ, ಶಂಖ ಹಿಡ್ಕೊಂಡು ಹೀಗೆ ಹೀಗೆ ತೋರ್ತಾನೆ ವಿಠಲ್ನ ಶಂಖ ಇದೆ. ಯೇ ಜನಾ, ಯಾವ ಜನರು ಶಂಖಚಕ್ರ ಉಜ್ವಲ ಬಾಹು ಯಜ್ವಾಹ, ಶಂಖಚಕ್ರ
ದಿಂದ ಶೋಭಿಸ್ತಕ್ಕಂತಹ ಎರಡು ಬಾಹುವುಳ್ಳವರಾಗಿ ಸ್ವಾಂಘ್ರಿಂ ತನ್ನ ಪಾದಕಮಲವನ್ನು ಭಜಂತೆ ಸೇವಿಸುತ್ತಾರೋ ತೇಷಾಂ ಅವರಿಗೆ ಭವಸಿ ಯೇಷಃ ಭವಸಿಂಧು ಯಾವ ಭವಸಾಗರು ಕಟಿ ಪ್ರಮಾಣ ಸೊಂಟದಷ್ಟೇ ಬರತಕ್ಕಂಥದ್ದು ಆಗುತ್ತದೆ ಇತಿ. ಈ ಪ್ರಕಾರವಾಗಿ ಆತ್ಮಕರಾಂಬುಜಾಯ ತನ್ನ ನಾಲ್ಕು ಕರಕಮಲಗಳಿಂದ ವೆಂಕಟೇಶನು ಸ್ಫುಟೀಕರೋತಿ ಸ್ಪಷ್ಟಪಡಿಸುತ್ತಿದ್ದಾನೆ. ಶಂಖಶ್ಚ ಚಕ್ರಂಚ ಶಂಖಚಕ್ರೇ ಶಂಖಚಕ್ರಾಭ್ಯಾಂ ಉಜ್ವಲಂ ಶಂಖಚಕ್ರೋಜ್ವಲಂ ಉಜ್ವಲಂ ಬಾಹುಯುಗ್ಮ ಏಷಾಂತೆ ಸಸ್ಯ ಅಂಗ್ರಿಹಿ ಸ್ವಾಂಗ್ರಿಹಿ ತಾಂ ತಂ ಭವೇವ ಸಿಂಧು ಭವಸಿಂಧು ಕಟಿಹಿ ಪ್ರಮಾಣ ಅಸ್ಯ ಇತಿ ಕಟಿ ಪ್ರಮಾಣ. ಕಟಿ ಪ್ರಮಾಣ ಅಂದರೆ ಕಟಿ ಪರಿಮಾಣದಷ್ಟು, ಕಟಿಯಷ್ಟು ಪರಿಮಾಣ ಅಂತ ಅರ್ಥ. ಸ್ಫುಟೀಕರೋತಿ ಆತ್ಮನಃ ಕರಾಹ ಆತ್ಮಕರಾಹ ಕರಾಯೇವ ಅಂಬುಜಾತಾನೆ ಕರಾಂಬುಜಾತಾನೆ ತೈಹಿ. ಇದು ನಾಮಪದ, ನಾಮಕ್ರಿಯಾಪದ. ಅಲ್ಲಿ ಕಟಿಹಿ ಪರಿಮಾಣ ಅಸ್ಯ ಇತಿ ಕಟಿ ಪ್ರಮಾಣ. ಆತ್ಮನಃ ಕರಾಹ ಆತ್ಮಕರಾಹ ಆತ್ಮಕರ ಏವ ಅಂಬುಜಾತಾನಿ ಆತ್ಮಕರ ಅಂಬುಜಾತಾನಿ ತೈಹಿ. ಅಲ್ಲಿ ಅಂಬುದು ನೀರಿನಿಂದ ಹುಟ್ಟಿದ್ದು ಅಂತ ಅರ್ಥ. ಸರಿ, ಈಗ ಪುನಃ ವೆಂಕಟೇಶನ ಒಂದು ಉತ್ಪ್ರೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ವೆಂಕಟೇಶನಿಗೆ ಸೇವೆ ಮಾಡಿದರೆ ನಮ್ಮ ಮನೆಯಲ್ಲಿ ಸಂಪತ್ತು ಕುಣಿದಾಗ್ತದೆ. ಅವನ ಹುಂಡಿಗೆ ಲಕ್ಷ್ಮಿಯನ್ನು ಬಿಟ್ಟರೆ ಎಷ್ಟೆಷ್ಟು ಬಿಡ್ತೀರೋ ಡಬಲ್ ಡಬಲ್ ಆಗಿ ಅವಳು ಬಂದು ಆ ಬಿಟ್ಟವರ ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ, ಭಕ್ತರೆಲ್ಲ ಲಕ್ಷ್ಮಿಯನ್ನ ಹುಂಡಿಲಿ ಬಿಟ್ಟರೆ ಆ ಲಕ್ಷ್ಮಿ ಡಬಲ್ ಡಬಲ್ ಆಗಿ ಭಕ್ತರ ಮನೆಯಲ್ಲೇ ಕೂತ್ಕೊಳ್ಲಿಕ್ಕೆ ಶುರು ಮಾಡಲು. ವೆಂಕಟೇಶನ ತಲೆ ಬಿಸಿ ಆಯಿತು, ಇದಾಗೋದಲ್ಲ ಹೋಗೋದಲ್ಲ ಅಂತ ಹೇಳ್ಕೊಂಡು ದೇವರು ಏನು ಮಾಡಿದ್ರು, ಕೊನೆಗೆ ತನ್ನ ಹೆಂಡತಿ ಜೊತೆ ಆ ಭಕ್ತರ ಮನೆ ನೆಲೆಸಿದ. ಹಾಗಾಗಿ ಹುಂಡಿಗೆ, ಶ್ರೀನಿವಾಸನ ಹುಂಡಿಗೆ ಲಕ್ಷ್ಮಿ ಬಿಟ್ಟಷ್ಟು ನಿಮ್ಮ ಮನೆ ಡಬಲ್ ಡಬಲ್ ಲಕ್ಷ್ಮಿ ಭಗವಂತನ ಜೊತೆಗೆ ಮೆರೀತಾಳೆ ಎಂದು ವಾದಿಗಳು. ಯಾವ ಮಠ? ನಮ್ಮ ಮಠ. ಸರಿ, ಏನಾಯಿತು ಅಂದರೆ ಪ್ರಾಯ ಅನ್ಯತ್ರ ಗತಾಂ ಶ್ರೇಯಂ ಹೇಳಿ ನಿಜವಶಾಂ ಕರ್ತು ಮೋಹೋ ಕಾಂಕ್ಷಿತಂ ಭಕ್ತಾನಾಂ ಪ್ರತಿಶನ್ ಧನಂ ಪ್ರತಿದಿನಂ ಸಂಸಾಧ್ಯ ಸಾಧ್ಯ ಪ್ರಿಯಃ ತತ್ತತ್ರೈವ ಪುನಃ ಸಹಸ್ರ ಗುಣಿತಂ ಪಶ್ಯನ್ ಘನಶ್ಯಾಮಲಃ ತೇಷಾಂ ವೇಷ್ಮಜ ವಿಸ್ಮಿತೋ ನಿಮಸತಿ ಶ್ರೀವೆಂಕಟೇಶೋ ನಿಶಂ.
ಹೆಚ್ಚಾಗಿ ನನ್ನ ಹೆಂಡತಿ ದೇವಪ್ರಿಯನಾದ ಸಾಧ್ಯಪ್ರಿಯ ದೇವಪ್ರಿಯನಾದ ವೆಂಕಟೇಶ, ನೀಲಮೇಘಶ್ಯಾಮನಾದ ವೆಂಕಟೇಶ ಹೆಚ್ಚಾಗಿ ತನ್ನ ಹೆಂಡತಿ ಭಕ್ತರ ಮನೆಯಲ್ಲೇ ಕೂತ್ಕೊಂಡಿರ್ತಾಳೆ ಸಾಮಾನ್ಯವಾಗಿ. ಅಯ್ಯೋ ಹೋಗಿ ಹೋಗಿ ನನ್ನ ಅಂತರ ಇರೋದು ಬದಲು ಈ ಭಕ್ತರ ಮನೆಯಲ್ಲೇ ಕೂತ್ಕೊಂಡಿದ್ದಾಳಲ್ಲ, ಹೇಗಾದರೂ ಮಾಡಿ ಈ ಭಕ್ತರ ಮನೆ ಕೂತ್ಕೊಂಡಿರತಕ್ಕಂಥ ಲಕ್ಷ್ಮಿಯನ್ನು ಕರೆಸಿಕೊಳ್ಬೇಕು. ಅದಕ್ಕೇನು ಮಾಡಲಿ ಶುರು ಮಾಡಿದೆ ಅಂದರೆ, ನನಗೆ ಕಾಣಿಕೆ ಒಪ್ಪಿಸಿ ಬೇಕಾದ ಹಾಗೆ ನಿಮಗೆ ಅಭಿಷ್ಟ ಕೊಡ್ತೇನೆ ಅಂತ ಆಮಿಷ ಮಾಡಿದ. ಲಕ್ಷ್ಮಿಯನ್ನು ತನ್ನ ಹತ್ರ ಬಂದು ನಿಲ್ಲಿಸ್ಬೇಕು ಅಂತ, ತನ್ನ ಹತ್ರ ಬಂದು ನಿಲ್ಲಿಸ್ಬೇಕು ಲಕ್ಷ್ಮಿಯನ್ನಂತ. ಅದಕ್ಕೇನು ಮಾಡಿದ, ನೋಡಿ ನನಗೆ ನಾನು ಕಾಂಚನ ಬ್ರ ನೀವು ಇಷ್ಟು ಹುಂಡಿಗೆ ಹಾಕ್ತೀರಾ ನಿಮ್ಮದೆಲ್ಲ ಅಭಿಷ್ಟ ಮಾಡ್ತೀನಿ ಅಂತ ಶುರು ಮಾಡಿದ. ಹಾಗಾಗಿ ಹೆಂಡತಿ ಭಕ್ತರ ಮನೇಲಿ ಇದ್ದದ್ದು ನೋಡಿ, ಅವಳನ್ನು ವಶ ಮಾಡಿಕೊಳ್ಳಿಕ್ಕೋಸ್ಕರ, ಭಕ್ತರು ತನ್ನ ಹತ್ರ ಬಂತು ಬಿಡ್ಲಿಕ್ಕೋಸ್ಕರವೇ ನೀವು ಕಾಣಿಕೆ ಒಪ್ಪಿಸಿದ್ರೆ ನೀವು ಬೇಕಾದ ಅಭಿಷ್ಟ ಕೊಡ್ತೇನೆ ಅಂತ ಅಭಿಷ್ಟ ಕೊಡಲಿ ಶುರು ಮಾಡಿದ. ಎಲ್ಲ ಏನು ಮಾಡಿದ್ರು ಅವಾಗ, ಅಭಿಷ್ಟ ಕೊಟ್ಟನಲ್ಲ ಭಕ್ತರೆಲ್ಲ ಹುಂಡಿಗೆ ಹಾಕಿ ಶುರು ಮಾಡಿದ. ಆದರೆ ಏನು ಗ್ರಾಚಾರ, ಈ ಹುಂಡಿಗೆ ಬಿದ್ದಷ್ಟು ಲಕ್ಷ್ಮಣ್ಣವರು ಎಷ್ಟೆಷ್ಟು ತಂದು ಬಿಡ್ತಾರೋ ಡಬಲ್ ಡಬಲ್ ರೂಪದಿಂದ ಮತ್ತೆ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಲು. ಅಯ್ಯೋ ದೇವರೇ, ನನ್ನ ಹತ್ರ ಬಿಟ್ಟರೆ ಇಲ್ಲಿ ಹುಂಡಿ ತಂದು ಇಲ್ಲಿ ಬಿನ್ನಿಸಿಬಿಟ್ರೆ ಡಬಲ್ ಡಬಲ್ ಆಗಿ ಮತ್ತಲ್ಲೇ ಹೋಗಿ ನೆನೆಸಿದ್ದಾಳೆ, ಇನ್ನಿಲ್ಲಿ ಕರೆಸೋದು ಕಷ್ಟ ಅಂತ ಹೇಳಿಕೊಂಡು ಮನೆಗೆ ಭಕ್ತರ ಮನೆಯಲ್ಲೇ ಲಕ್ಷ್ಮಿ ಜೊತೆಗೆ ವಾಸ ಮಾಡಲಿಕ್ಕೆ ಶುರು ಮಾಡಿದ. ಅದರ ಅರ್ಥ ಏನು, ಶ್ರೀನಿವಾಸ ದೇವರಿಗೆ ಹುಂಡಿಗೆ ಕಾಣಿಕೆ ಹಾಕಿ ಬೇಕಾದಷ್ಟು ಮಾಡಿದರೆ ಕಾಂಚನ ಪ್ರಮಾದದಿಂದಾಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧ ಆಗತ್ತೆ, ದೇವರ ಸನ್ನಿಧಾನವು ವಿಶೇಷವಾಗಿರುತ್ತೆ. ನಿರ್ವಾಸ್ತೆಯವರನ್ನು ಕಾಂಚನ ಬ್ರಹ್ಮನನ್ನು ಕಾಂಚನದಿಂದ ಯಥಾಶಕ್ತಿಯಾಗಿ ಪೂಜೆ ಮಾಡಿದರೆ ಲಕ್ಷ್ಮೀ ಜೊತೆಗೆ ನಾರಾಯಣ ನಿಮ್ಮ ಮನೆಯಲ್ಲಿ ನಲಿದಾಡ್ತಾನೆ ಎಂಬುದನ್ನು ಹೇಳೋದಕ್ಕೆ ಅವನು ಕಾಂಚನ ಬ್ರಹ್ಮ ಅಂದರೆ ಇದೇ ಕಾಂಚನ ಬ್ರಹ್ಮ. ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಮಾಡುವ ವ್ಯಾಪಾರ ಹೇಗಿದೆ ನೋಡಿರಿ, ಎಷ್ಟು ಡೆವಲಪ್ ಮಾಡಿಕೊಂಡ ಈ ಸಿನಿಮಾ ತಿರುಪತಿ, ಎಂಥ ಡೆವಲಪ್ ರೀ. ಹಿಂದಿನ ಕಾಲದಲ್ಲಿ ಅದೆಲ್ಲ ಇಂಥ ದುಡ್ಡು ಕೊಟ್ಟು ದರ್ಶನ ಅಂತಿಲ್ಲ, ಜನ ಜಾಸ್ತಿ ಆದಷ್ಟು ದುಡ್ಡು ಬಂತು. ಈಗ ಆನ್ಲೈನ್ ಟಿಕೆಟ್ ಆ ಶ್ರೀನಿವಾಸ ದೇವರಿಗೋಸ್ತಾನೆ, ಏನೇನು ದುಡ್ಡು ಮಾಡ್ತಾನೆ ರೀ, ಆಶ್ಚರ್ಯ. ಕುದುರಲಿಂದ ದುಡ್ಡು ಮಾಡ್ತಾನಲ್ಲ ಅಂತ, ಒಂದು 7 ಕೋಟಿ ಎಷ್ಟೋ ರೂಪಾಯಿ ಬರುತ್ತಂತ, ಅದು ರಫ್ತು ಮಾಡಿಬಿಟ್ರೆ ಯಾವುದರಲ್ಲಿಯೋ ಬಿಡಲ್ಲ, ಎಲ್ಲವುದರೂ ದುಡ್ಡು 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 ದುಡ್ಡು. ಘನಶ್ಯಾಮನ ಮೂಡದಂತೆ ಕಪ್ಪಾಗಿರತಕ್ಕಂತಹ ಸಾಧ್ಯಪ್ರಿಯ ದೇವತೆಗಳ ಪ್ರಿಯನಾದ ವೆಂಕಟೇಶ ವೆಂಕಟೇಶ್ವರನು ಪ್ರಾಯ ಹೆಚ್ಚಾಗಿ ಅನ್ಯತ್ರ ಅಂದರೆ ಭಕ್ತರ ಮನೆಯಲ್ಲಿ ಗತಾಂ ಹೋಗಿರ್ತಕ್ಕಂತಹ ಶ್ರೀಯಂ ಲಕ್ಷ್ಮಿಯನ್ನು ನಿಜವಶಾಂ ಕರ್ತು ತನ್ನ ವಶಳನ್ನಾಗಿ ಮಾಡಿಕೊಳ್ಳಿಕ್ಕೋಸ್ಕರವೇ ಭಕ್ತರಿಗೆ ಪ್ರತಿದಿನ ನಿತ್ಯದಲ್ಲಿಯೂ ಕೂಡ ಕಾಂಕ್ಷಿತ ಮುಹು ಮತ್ತೆ ಮತ್ತೆ ಕಾಂಕ್ಷಿತಂ ಅವರಿಗೆ ಅಪೇಕ್ಷೆ ಪಟ್ಟದ್ದನ್ನು ಪ್ರದಿಶನ್ ಕೊಡತಕ್ಕಂಥವನಾಗಿ ಪ್ರತಿದಿನದಲ್ಲಿಯೂ ಕೂಡ ಧನಂ ಸಂಪತ್ತನ್ನು ಅಂದರೆ ಲಕ್ಷ್ಮಿಯನ್ನು ಸಂಸಾಧ್ಯ ಸಂಪಾದನೆ ಮಾಡಿ ತೇಭ್ಯೋ ಧನ ಅದೇನೆ. ಹಾಗಾಗಿ ಸಬಶ ಅಂದರೆ ನಾನು ಸಂಪತ್ತು ಕೊಟ್ಟರೆ, ನಾನು ಅವ್ರಿಗೆ ಅಭಿಷ್ಟ ಕೊಟ್ಟರೆ ಧನ ಕೊಡ್ತಾರೆ, ಧನ ಕೊಡೋದು ಲಕ್ಷ್ಮಿ ಕೊಡ್ತಾರೆ, ಲಕ್ಷ್ಮಿನ ವಶ ಮಾಡಿಕೊಳ್ಬೋದಂತ ಅದು ಏನು ಮಾಡಿದೆ, ಧನಂ ಉಪಾಯ ರೂಪೇಣ ಸಂಸಾಧ್ಯ. ಹಾಗಾಗಿ ವಾಂಛಿತವಾದದನ್ನು ಕೊಟ್ಟು ಕಾಣಿಕೆ ರೂಪದಲ್ಲಿ ಲಕ್ಷ್ಮಿಯನ್ನು ವಶ ಮಾಡಿಕೊಂಡು ಅಂತಹ ಪರಮಾತ್ಮ ತತ್ರ ಇವ ತದ್ ಆ ಯಾವ ದುಡ್ಡು ತತ್ರ ಇವ ಭಕ್ತರ ಮನೆಯಲ್ಲೇ ಪುನಃ ಮತ್ತೆ ಸಹಸ್ರಗುಣಿತು ಸಹಸ್ರಪಟ್ಟು ಅಧಿಕವಾದದ್ದನ್ನು ಪಶ್ಯನ್ ನೋಡ್ತಕ್ಕ. ಅಯ್ಯೋ ವೆಂಕಟೇಶ್ವರನ ಧನ ಒಂದು ರೂಪಾಯಿ ಹಾಕಿದರೆ ಮನೆಯಲ್ಲಿ ಎಷ್ಟು 10 ರೂಪಾಯಿ ಆಯಿತು, 10 ರೂಪಾಯಿ ಹಾಕಿದರೆ 100 ರೂಪಾಯಿ ಬಂತು. ಯಾವ ದಿವಸ 10 ರೂಪಾಯಿ ಹಾಕಿದ್ದೀರೋ ಆ ದಿವಸ ಮನೆಯಲ್ಲಿ 100 ರೂಪಾಯಿ, 100 ರೂಪಾಯಿ ಹಾಕಿದಾಗ 1000 ರೂಪಾಯಿ. ಈ ಲೆಕ್ಕಾಚಾರ ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಮಾಡಿ ನೀವು ಮನೆಯಲ್ಲಿ ಹುಂಡಿ ಇಟ್ಕೊಂಡಿರ್ತೀರಿ ಇಲ್ಲೋ ನೋಡಿ, ಒಂದು ಸರ್ತಿ ಪರೀಕ್ಷೆ ಮಾಡಿ ನೋಡಿ. ತಮಾಷೆ ಅಲ್ರಿ, ಭಕ್ತಿಯಿಂದ ಹಾಕಬೇಕು, ಮೊದಲೇ ಹೇಳಿಬಿಟ್ಟಿದ್ದೇನೆ, ಭಕ್ತಿ ಇದ್ರೆ ಆಗೋದಿಲ್ಲ. ನೋಡಿ ಹಾಕಿ ಮನೆಯಲ್ಲೇ ಹುಂಡಿ ಇಟ್ಕೊಂಡು ಶ್ರೀನಿವಾಸ ದೇವರಿಗೋಸ್ಕರ ನೋಡಿ ಒಂದು ಸರ್ತಿ ಸರಿಯಾಗಿ
ಲಕ್ಷ್ಮೀ ಜಸ್ಟ್ ಚೆನ್ನಾಗಿ ಕುಣಿದಾಡ್ತಾಳೆ, ಶ್ರೀನಿವಾಸನ ದೇವರ ಸನ್ನಿಧಾನ ಬರುತ್ತೆ, ಆದರೆ ಭಕ್ತಿಯಿಂದ ಹಾಕಿ ಗ್ಯಾರಂಟಿ ಹಾಕಿ. ಹಾಗೆ 10 ಪಟ್ಟು 1000 ಪಟ್ಟು ಜಾಸ್ತಿಯಾದದ್ದನ್ನು ನೋಡಿ ವೆಂಕಟಪತಿಗೆ ಆಶ್ಚರ್ಯಜನಕನಾಗಿ ಪರಮಾತ್ಮ ಲಕ್ಷ್ಮೀ ಜೊತೆಗೆ ಪುನಃ ಭಕ್ತರ ಮನೆಯಲ್ಲೇ ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ ಅಂತ. ತತ್ರ ಇವ ಸಹಸ್ರಗಳಿಂದ ಪಶ್ಯನ್ ತಶ್ಯನ್ ತೇಷ್ ವಿಸ್ಮಿತ ಆಶ್ಚರ್ಯತಿಕಿತನಾಗಿ ಶ್ರೀ ವೆಂಕಟೇಶ ವೆಂಕಟೇಶನು ಅನಿಶಂ ಯಾವಾಗಲೂ ತೇಷಾಂ ವಸ್ಮಸು ಆ ಯಾವ ಭಕ್ತರ ಮನೆಗಳಲ್ಲಿ ನಿವಸತಿ ವಾಸ ಮಾಡುತ್ತಾ ಇದ್ದಾನೆ. ಬಹಳ ಚೆನ್ನಾಗಿ ಶ್ರೀನಿವಾಸ ದೇವರಿಗೆ ಹೆಸರಿದೆ, ಹರೇ ಶ್ರೀನಿವಾಸ್ ಅಲ್ವಾ, ಚೆನ್ನಾಗಿ ರಾಯಿಸ್ ಹಬ್ಬ ಹೇಳುದೇನು ಮಾ, ಹರೇ ಶ್ರೀನಿವಾಸ್ ಅಂತ. ಶ್ರೀನಿವಾಸ ಅಂದರೆ ಏನಂತ ಅರ್ಥ ಅನುಸಂಧಾನ ಮಾಡಬೇಕು. ಶ್ರೀನಿವಾಸ ಹರೇ ಏನ್ರಿ, ಹರಣ ಹರಣ ಮಾಡು, ಚೆನ್ನಾಗಿ ಹರಣ ಮಾಡು, ಏನಂತ ಪಾಪವನ್ನು ಹರಣ ಮಾಡು, ನಮ್ಮ ಪಾಪ ಎಲ್ಲ ದೂರ ಮಾಡು, ಏನವನ್ನು ದೂರ ಮಾಡು. ಸಂಸ್ಕೃತದಲ್ಲಿ ಏನ ಅಂದರೆ ಪಾಪ ಅಂತರ್ಥ, ನನ್ನ ಏನವನ್ನು ದೂರ ಮಾಡು, ಧನವನ್ನು ಆಹರಣ ಮಾಡು, ತಂದು ಏನ ದೂರ ಮಾಡು ಧನ ಆಹಾರ ಮಾಡು. ಶ್ರೀನಿವಾಸ ಎಷ್ಟು ಚೆನ್ನಾಗಿರ್ತ, ಲಕ್ಷ್ಮಿಗೆ ವಾಸಸ್ಥಾನ, ಲಕ್ಷ್ಮಿಗೆ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟವನು ಶ್ರೀಯ ನಿವಾಸ, ಲಕ್ಷ್ಮಿಗೆ ವಾಸಸ್ಥಾನ ಅದಕ್ಕೆ ಶ್ರೀನಿವಾಸ. ಶ್ರೀಷು ನಿವಾಸ, ಶ್ರೀ ಭೂದುರ್ಗ ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥ ವೈಕುಂಠ ಲೋಕದಲ್ಲಿ ವಿಷ್ಣು ಲೋಕ ಲಕ್ಷ್ಮ್ಯಾತ್ಮಕವಾದ ನಿವಾಸ. ಶ್ರೀಷು ಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥ ಲೋಕದಲ್ಲಿ ವಾಸ ಮಾಡ್ತಾನೆ, ಮತ್ತೆ ಲಕ್ಷ್ಮಿಗೆ ತಾನು ವಾಸಸ್ಥಾನ. ಅದಕ್ಕೋಸ್ಕರ ಲಕ್ಷ್ಮಿ ಏನು ಮಾಡಿದ್ಲು, 3 ಲೋಕದಲ್ಲಿ ವಾಸಸ್ಥಾನ ರೂಪದಲ್ಲಿ ನಿಂತು. ಈಗ ಇಲ್ಲಿ ಬಂದಿರತಕ್ಕಂಥ ಅರ್ಥ ಏನು, ಅದೇ ಅರ್ಥ ಆಗ್ತದೆ. ಶ್ರೀಯಂ ನಿವಾಸ ಯತೀತಿ ಭಕ್ತಗ್ರಹೇಶು ಶ್ರೀಯಂ ನಿವಾಸ ಯತಿ, ತನ್ನ ಹುಂಡಿಗೆ ಲಕ್ಷ್ಮಿಯನ್ನು ತಂದುಬಿಟ್ರೆ ಭಕ್ತರ ಕವಾಟನಲ್ಲಿ 1000 ಪಟ್ಟು ಜಾಸ್ತಿ ಲಕ್ಷ್ಮಿಯನ್ನು ವಾಸ ಮಾಡುವಂತೆ ಮಾಡ್ತಾನೆ. ಶ್ರೀಯಂ ನಿವಾಸ ಯತಿ, ಲಕ್ಷ್ಮಿಯನ್ನು ಭಕ್ತರ ಮನೆಯಲ್ಲಿ ವಾಸ ಮಾಡುವಂತೆ ಮಾಡುತ್ತ, ವಸತಿ ವಾಸಯತಿ ಅಥವಾ ಶ್ರೀಯಾ ಸಹ ನಿವಸತಿ, ಲಕ್ಷ್ಮಿ ಜೊತೆಗೆ ಭಗವಂತ ನಿವಸತಿ ಭಕ್ತರ ಮನೆಯಲ್ಲಿ. ಶ್ರೀಯಂ ನಿವಾಸಯತಿ, ಲಕ್ಷ್ಮಿಯನ್ನು ಏನು ಮಾಡ್ತಾನೆ ಭಕ್ತರ ಮನೆಯಲ್ಲಿ ವಾಸ ಮಾಡುವಂತೆ ಮಾಡ್ತಾನೆ. ಅದೇ ಹೇಳದಲ್ಲ, ಬಹಳ ಚೆನ್ನಾಗಿ ಈ ಉಪನಿಷತ್ತು ಹೇಳುತ್ತೆ. ಈ ಒಬ್ಬ ವಿದ್ವಾಂಸ ಬಂದಿರ್ತಾನೆ, ತತ್ವಜ್ಞಾನ ಸಂಪಾದನೆ ಮಾಡ್ತಾನೆ, ಅವನಿಗೆ ವಿದ್ಯೆ ಎಲ್ಲ ಕಡೆಯಲ್ಲಿ ಅವನಿಗೆ ಹಂಚಬೇಕು ವಿದ್ಯಾರ್ಥಿಗಳಿಗೆ. ಆಗ ಏನು ಮಾಡ್ತಾನೆ ಅಂದರೆ ಲಕ್ಷ್ಮಿ ಹತ್ರ ಮೊದಲು ಬೇಡ್ತಾನೆ, ದೇವರ ಹತ್ರ ಬೇಡ್ಕೊಳ್ತಾನಂತೆ. ಯಾಕೆ ಈ ವಿದ್ಯಾರ್ಥಿಗಳು ಬಂದರೆ ಅವರಿಗೆ ಚೆನ್ನಾಗಿ ಊಟ ವಸತಿ ಎಲ್ಲ ಬೇಕು, ಸ್ವಾಮಿಗಳಾದವರಿಗೆ ದುಡ್ಡು ಆಗಬೇಕಂದ್ರೆ ಇದಕ್ಕೋಸ್ಕರ ಬೇಕು. ಯಾರು ಖಂಡನೆ ಮಾಡಿದ್ರು ಹೇಳಿ ನೋಡೋಣ, ನಾನು ನಿರ್ದಾಕ್ಷಿಣ್ಯವಾಗಿರ್ತೀವಿ, ಬೇಕು ಸರಿಯಾಗಿ ಸಂಪಾದನೆ ಆಗಬೇಕು ಬ್ರಾಹ್ಮಣ. ಆದರೆ ಆ ಸ್ವಾಮಿಗಳಿಗೆ ಲೋಭ ಇರಬಾರ್ದು, ಪ್ರಾಮಾಣಿಕವಾಗಿ ಔದಾರ್ಯಬೇಕು, ಒಳ್ಳೆ ವಿದ್ಯಾರ್ಥಿಗಳು ಬರಬೇಕು, ವಿದ್ವಾಂಸರಿಗೆ ಸಂಭಾವನೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ದುಡ್ಡು ಬೇಕು. ಅದಕ್ಕೆ ಒಬ್ಬ ಜ್ಞಾನಿ ಅದು ಹೇಳ್ತಾನೆ, ಶ್ರೀಯಂ ಲೋಮಶಾಂ ಪಶುಭಿಶ್ರಿಯ ಶ್ರೀಯಂ ವಸಾನ್ ಶ್ರೀಯ ಲಕ್ಷ್ಮೀ ಎಂದು ಕರ್ಕೊಂಡು ಬಾ ಅಂತ. ಆವಹಂತೀವಿ ತನ್ವಾನ ಕುರುವಾಣಾಚೀರಮಾತ್ಮನಃ ವಾಸಾಗುಂಚಿಮ ಮಗಾವತ್ಯ ಅನ್ನಪಾನೇತ ಸರ್ವದಾ ತಥೋ ಮೇ ಶ್ರಿಯಮಾವಹ ಲೋಮಶಾಂ ಪಶುಭಿಸ್ಸಹಸ್ವಾಹ. ಮೊದಲು ಸರಿಯಾಗಿ ಪರಮಾತ್ಮನ ಹತ್ರ ಬೇಡ್ಕೊಳ್ತಾನಂತೆ, ಒಳ್ಳೆ ಕಪರ್ದಿಯನ್ನು ಚತುಷ್ಕಪರ್ದ 4 ಇದು ಸುಡಿ ಕಟ್ಕೊಂಡಿದ್ದಾಳೆ, 4 ತುರುಬುಗ ಕಟ್ಟಿರ್ತಕ್ಕಂಥ ಮಹಾನುಭಾವಳು ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳ ಅನ್ನ ಪಾನ ಪಶು ದಿಶು ದ್ರವ್ಯ ಎಲ್ಲೂ ಹಿಡ್ಕೊಂಡು ನನ್ನ ಮನೆಗೆ ಕಳಿಸೋಣ ಅಂತ. ಲಕ್ಷ್ಮೀನ ಮುಖ್ಯವಾಗಿ ಸಂಪತ್ಭರಿತವಾದ ಲಕ್ಷ್ಮಿಯನ್ನು ಮನೆಯಲ್ಲಿ ಇಟ್ಕೊಂಡ ನಂತರ ಬರಲಿ ವಿದ್ಯಾರ್ಥಿಗಳು ಬರಲಿ, ಇವಾಗ ಡಿಪಾಸಿಟ್ ಗಟ್ಟಿಯಾಗಿ ಮಾಡಿದ ನಂತರ ವಿದ್ಯಾರ್ಥಿಗಳು ಬರಲಿ. ಇದು ಈ ಉಪನಿಷತ್ತು ಮಾತು, ಸುಮ್ಮನೆ ಎಲ್ಲ ಬೈದ್ಬಿಟ್ರೆ ಉಪಯೋಗ ಇಲ್ಲ, ಟೀಕೆ ಮಾಡಿದ್ರೆ ಉಪಯೋಗ ಇಲ್ಲ, ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಆವಾಗ ಬರಲಿ ಅಂತ ಡಿಪಾ ಅಂದರೆ ಲಕ್ಷ್ಮಿಯನ್ನು ಕರೆಸ್ತಂತ ಪ್ರಾರ್ಥನೆ ಮಾಡಿದ ನಂತರ ಅವರು ಯಾವ ವಿದ್ಯಾರ್ಥಿಗಳಿಗೂ ಮನೋ ವಿಕ್ಷೋಭ ಆಗಬಾರ್ದು, ಬೇಕಾದಾಗ ತಿಂಡಿ ತಿನಿಸಿಕೊಟ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಸಾಕಿಸಲಬೇಕು. ಇದು ಉಪನಿಷತ್ತಿನ ಮಾತು, ಸ್ವಾಮಿಗಳು ಯಾಕೆ ದುಡ್ಡು ಬೇಕು ಅಂದರೆ ಇದಕ್ಕೋಸ್ಕರ ಬೇಕು, ಸುಮ್ಮನೆ ಟೀಕೆ ಮಾಡಿದ್ರೆ ಉಪಯೋಗ ಇಲ್ಲ. ಎಷ್ಟೋ ಕಡೆಯಲ್ಲಿ ಕೇಳ್ತಾ ಇದ್ದೇವೆ,
ನನಗೆ ಕಿವಿಗೆಲ್ಲ ಬಿದ್ದಿರುತ್ತೆ, ಅದರ ಅಭಿಪ್ರಾಯ ಹೀಗಿರುತ್ತೆ. ಕೂಡಿಡೋದು ತಪ್ಪು, ಒಪ್ಕೊಂಡ್ಬಿಡ್ತೇನೆ. ಆದರೆ ಸ್ವಾಮಿಗಳಾದವರಿಗೆ ಅದು ಬಿಡಿಸನ್ಯಾಸಿಗಳಲ್ಲಾದ್ರಿಂದಾಗಿ ಅವರಿಗೆ ಬೇಕೇ ಬೇಕು. ಲೋಭ ಖಂಡಿತ ಇರಬಾರ್ದು, ಪ್ರಾಮಾಣಿಕವಾಗಿ ಅವರು ಇದು ಮಾಡಲಿಕ್ಕೋಸ್ಕರ ಬೇಕೇ ಬೇಕು, ತಪ್ಪಿಲ್ಲ. ಅದನ್ನು ತತ್ವಜ್ಞಾನ ಪ್ರಚಾರ ಆಗೋದು ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಚೆನ್ನಾಗಿ ಆಗಬೇಕು ಬೇಕು. ಅದಕ್ಕೆ ಒಬ್ಬ ಜ್ಞಾನಿಯಾದವನು ಉಪನಿಷತ್ತಿನ ಲಕ್ಷ್ಮೀನ ಎಲ್ಲ ಅನ್ನ ಪಾನ ಊಟ ವಸತಿ ಎಲ್ಲ ಕರು ಹಸುಗಳು ಎಲ್ಲ ಕಳ್ಕೊಂಡು ಬರಲಿ ಅವನು ಅಂತ ಹೇಳಿದ್ದಂತ ಆಮಾಯಂತು ಬ್ರಹ್ಮಚಾರಿ ಇನ್ನು ಬರಲಿ. ದೇವರೇ, ಇಷ್ಟೆಲ್ಲ ಸಂಪತ್ತು ಕೊಟ್ಟಿಟ್ಟು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ವಿದ್ಯಾರ್ಥಿಗಳಿಗೋಸ್ಕರ ಓದ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯವರು ಬರಲಿ. ಇದು ಪ್ರಾರ್ಥನೆ ಉಪನಿಷತ್ತಿನಲ್ಲಿದೆ. ಮಠ ಛಾತ್ರಾದಿನಿಲಯ ಎಲ್ಲರೂ ಮಠದವರಿಗೆ ಹಾಕ್ಬೇಕು. ಮಠಾಧೀಶರು ಮಠ ಎಂಬುದು ಯಾಕಿರೋದು? ಛಾತ್ರಾದಿನಿಲಯ ವಿದ್ಯಾರ್ಥಿಗಳ ನಿಲಯ ಆಗಬೇಕು. ಅದು ಸಾವಳಿ ಯಾಕೆ ದುಡ್ಡು ಬೇಕಂತ ಹೇಳಿದ್ರೆ ಟೀಕೆ ಮಾಡಿದ್ರೆ ಖುಷಿ ಬಂತ ಹಾಗೆ? ಇದಕ್ಕೆ ಬೇಕು ಮಠ ಅಂತ ಹೇಳಿದ ಶಬ್ದಕ್ಕೆ ಅರ್ಥ ಹಾಗೆ. ವಿದ್ಯಾರ್ಥಿಗಳು ಇರಬೇಕೇ. ಎಲ್ಲ ಸುಮ್ಮನೆ ಹಿಂದು ಮುಂದೆ ನೋಡ್ತೇನೆ, ವಿರಕ್ತರಲ್ಲ ಸನ್ಯಾಸಿಗಳು ಯಾಕೆ ದುಡ್ಡು ಬೇಕಂತ ಹೇಳಿದ್ರೆ ಇದಕ್ಕೆ ಬೇಕು. ಸುಮ್ಮನೆ ಟೀಕೆ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಉಪನಿಷತ್ತದ್ದಿದೆ ಎಲ್ಲ, ಮತ್ತು ವಿದ್ಯಾರ್ಥಿಗಳು ಬರಲಿ, ಎಲ್ಲರೂ ಚೆನ್ನಾಗಿ ಬರಲಿ, ಅದು ಸಲೀಸಾಗಿ ಬರಲಿ. ನಾನು ಅದರಿಂದ ವ್ಯಾಖ್ಯಾನ ಚೆನ್ನಾಗಿ ಮಾಡಿ ನನಗೆ ಯಶಸ್ಸು ಬರಲಿ, ಪರಮಾತ್ಮ ನನ್ನ ಒಳಗೆ ಪ್ರವೇಶ ಮಾಡಲಿ ಅಂತ ತೈತ್ತರಿ ಉಪನಿಷತ್ತಲ್ಲಿ ಮಾತೆಲ್ಲ ಇದೆ. ಸುಮ್ಮನೆ ಹೇಳೋದಲ್ಲ, ಸುಮ್ಮನೆ ಸುಮ್ಮನೆ ಹೇಳೋದಲ್ಲ, ಆ ಪರಂಪರೆ ಬಂದಿದೆ ಅದಕ್ಕೆ ಹೇಳ್ತಾರೆ. ಇಲ್ಲಿಯೂ ಕೂಡ ಅದಕ್ಕೋಸ್ಕರವೇ ಶ್ರೀಯಂ ನಿವಾಸ ಇದೆ. ಭಕ್ತರ ಮನೆಯಲ್ಲಿ ಲಕ್ಷ್ಮಿಯನ್ನು ವಾಸ ಮಾಡುವಂತೆ ಮಾಡ್ತಾರೆ. ಹೌದ್ರಿ, ಮನೆಯಲ್ಲಿ ಕವಾಟಿನಲ್ಲಿ ಲಕ್ಷ್ಮಿ ವಾಸ ಮಾಡುವಂತೆ ಮಾಡ್ತಾರೆ. ಇಷ್ಟೆಲ್ಲ ಮಾಡೋದು ಯಾಕೆ ಅಂದರೆ ನಮ್ಮ ಹೃದಯದಲ್ಲಿ ಲಕ್ಷ್ಮಿ ಕೂತ್ಕೊಳ್ಬೇಕು. ಶ್ರೀ ಅಂದರೆ ವೇದ ವಿದ್ಯಾಭಿಮಾನಿನಿ ಲಕ್ಷ್ಮೀದೇವಿ ಅಂದರೆ ಇಷ್ಟೆಲ್ಲ ಆದ ನಂತರ ಶ್ರೀ ಅಂದರೆ ಋಗ್ಯಯುಸ್ಸಾಮಾನಿ ಶಾಹಿ ಶ್ರೀ ಅಮೃತ ಸತಾ ಋಗ್ವೇದ ಯಜುರ್ವೇದ ಸಾಮವೇದ ಇದು ಶ್ರೀ. ಈ ವೇದ ಸಂಪತ್ತನ್ನು ನನ್ನ ಹೃದಯದಲ್ಲಿ ಕೂತ್ಕೊಳ್ಳುವಂತೆ ಮಾಡು. ಮನೆಯಲ್ಲಿ ಟ್ರೆಜರ್ನಲ್ಲಿ ಶ್ರೀ, ಆ ಶ್ರೀ ಇನ್ನೊಂದು ಶ್ರೀ. ಇಲ್ಲಿ ವೇದ ಸಂಪತ್ತು ನಮಗೆ ವೇದ ಜ್ಞಾನ ಬರುವಂತೆ ಹೃದಯದಲ್ಲಿ ಆ ಶ್ರೀ ವೇದಶ್ರೀಯನ್ನು ವೇದ ಸಂಪತ್ತನ್ನು ವೇದಲಕ್ಷ್ಮಿಯನ್ನು ಅದು ವಾಸ ಮಾಡುವಂತೆ ಮಾಡ್ತಾರೆ. ಅಂದರೆ ವಿದ್ಯಾನಿವಾಸ, ನಾವು ವಿದ್ಯಾನಿವಾಸ ಆಗುವಂತೆ ನಮ್ಮನ್ನು ದೇವರು ನೋಡ್ಕೊಳ್ತಾನೆ. ಅದಕ್ಕೋಸ್ಕರ ಶ್ರೀಯಂ ಅಂತ ಹೇಳಿದ್ದು. ಶ್ರೀ ಅಂದರೆ ಇಷ್ಟು ಅರ್ಥ ಉಂಟು. ಅದಕ್ಕೆ ಎಲ್ಲರ ಮನೆಯಲ್ಲಿ ಆ ಲಕ್ಷ್ಮಿ ಜೊತೆಗೆ ಅವಳು ಸಾವಿರಾರು ರೂಪ ತೊಟ್ಟು ಕೂತ್ಕೊಂಡಾಗ ತಾನೂ ಕೂಡ ಅವಳ ಜೊತೆಗೆ ಕೂತ್ಕೊಂಡ್ಬಿಟ್ಟಂತೆ. ಅಂದರೆ ಅರ್ಥ ಏನು? ಭಕ್ತರು ತನ್ನ ಸೇವೆ ಮಾಡಿದರೆ ಲಕ್ಷ್ಮಿ ಜೊತೆಗೆ ತಾನು ಭಕ್ತರ ಮನೆಯನ್ನು ನೆಲೆಸಿ ಅನುಗ್ರಹ ಮಾಡ್ತಾನೆ ಎಂಬುದು ಒಳಗಿನ ಅಂತರಾರ್ಥ. ನಿಜಸ್ಯ ನಿಜವಶ ಕಾಂಕ್ಷಿತ ಅಭಿಷ್ಟ ಅಂತ ಅರ್ಥ. ಪ್ರಾಯಿತ್ಯವಸರ್ಗಪೂರ್ವಕ ದಿಶಾ ಅತಿ ಸಾಧ್ಯನೆ ಶತ್ರುಪ್ರತ್ಯಯಂತ ಶಬ್ದ ಸಾಧ್ಯಾನಾಂ ಪ್ರಿಯ ಸಾಧ್ಯ ಸಾಧ್ಯ ಅಂದರೆ ದೇವಪ್ರಿಯ ಅಂತ ಇಷ್ಟೇ ಅರ್ಥ. ಸಹಸ್ರಂ ಇಲ್ಲಿ ಸಹಸ್ರಂ ಗುಣಾ ಅಸ್ಯ ಸಂಜಾತಂ ಸಹಸ್ರಪಟ್ಟು ಅಂತ ಅರ್ಥ. ಸಹಸ್ರಂ ಗುಣಾ ಅಸ್ಯ ಸಂಜಾತ ಸಹಸ್ರಂ ಗುಣಾ ಅಸ್ಯ ಸಂಜಾತ ಇತಿ ಸಹಸ್ರ ಗುಣಿತಂ ಸಾವಿರ ಪಟ್ಟು ಅಂತ ಅರ್ಥ. ಸಾವಿರ ಪಟ್ಟು ಉಂಟಾಯಿತು. ಸಹಸ್ರಂ ಗುಣಾ ಅಸ್ಯ ಸಂಜಾತಂ ಇತಿ ಸಹಸ್ರ ಗುಣಿತಂ. ಘನ ಇವ ಶ್ಯಾಮಲ ಘನಶ್ಯಾಮಲ ಘನವತ್ ಮೋಡದಂತೆ ಕಪ್ಪು ಘನಶ್ಯಾಮಲ ವೇಷ್ಮಸು ವೇಷ್ಮ ವೇಷ್ಮನಿ ವೇಷ್ಮಾನಿ ವೇಷ್ಮನ್ ಶಬ್ದ ಸ್ತ್ರೀ ನಪುಂಸಕಲಿಂಗ ಸಪ್ತಮಿ ಭಕ್ತಿ ಬಹುಚನ ಶ್ರೀ ಶ್ರೀ ವೆಂಕಟಸ್ಯ ಈಶಃ ಶ್ರೀ ವೆಂಕಟೇಶ. ಇವಾಗ ಗರುಡೋತ್ಸವ ಬೇರೆ ಬೇರೆ ಉತ್ಸವ ನಡೀತದೆ ನೋಡಿ. ಅಲ್ಲಿಯ ಗರುಡೋತ್ಸವವನ್ನು ಬಹಳ ಫೇಮಸ್ ಅದು ಅಲ್ಲಿ ಗರುಡೋತ್ಸವ. ಆ ಗರುಡೋತ್ಸವದಲ್ಲಿ ಗರುಡ ಮೇಲುಗಡೆ ನಿಂತಿರ್ತ ಕೂತ್ಕೊಂಡಿರ್ತಕ್ಕಂಥ ಆ ಭಗವಂತನನ್ನು ಈಗ ವಾದಿರಾಜ ವರ್ಣನೆ ಮಾಡ್ತಾರೆ.
ಯಾಕಂದ್ರೆ ಅಲ್ಲಿ ಗರುಡೋತ್ಸವ ವಿಶೇಷ. ಆರೂಢ ಗರುಡ ಸ್ಕಂಧ ಆಲಿಂಗಿತರ ಮಾಧರಂ ಆನಮಜ್ಜನಸರ್ವಸ್ವಂ ಆಶ್ರಯೇ ವೆಂಕಟೇಶ್ವರಂ. ಆರೂಢ ಗರುಡ ಸ್ಕಂಧಂ ಆಲಿಂಗಿತ ರಮಾಧರಂ ಆನಮಜ್ಜನಸರ್ವಸ್ವಂ ಆಶ್ರಯೇ ವೆಂಕಟೇಶ್ವರಂ. ಪರಮಾತ್ಮ ಗರುಡನ ಹೆಗಲ ಮೇಲೆ ಏರಿ ಕೂತ್ಕೊಂಡಿದ್ದಾನೆ. ಆರೂಢ ಗರುಡ ಸ್ಕಂಧ, ಗರುಡನ ಸ್ಕಂಧವನ್ನು ಏರಿದ್ದಾನೆ ಅಂತ ಅರ್ಥ. ಅರ್ಥ ಆಯ್ತಾ? ಮತ್ತೆ ಆಲಿಂಗಿತರ ಅಂದರೆ ಅಲ್ಲಿ ಏನು ಮಾಡ್ತಾನೆ, ಗರುಡರ ಮೇಲೆ ಕುಡಿಸ್ತಾರೆ ಶ್ರೀನಾಥ್ಯವರನ್ನು. ಅಕ್ಕಪಕ್ಕದಲ್ಲಿ ಯಾರಿರ್ತಾರೆ, ಶ್ರೀ ಭೂ, ಎರಡು ರೂಪಗಳು ಕುಡಿಸ್ತಾರೆ ಉತ್ಸವದಲ್ಲಿ. ಹಾಗಾಗಿ ಪಕ್ಕದಲ್ಲೇ ಕುಡಿಸಿದ ಆಲಿಂಗಿತರವಾದರು, ಪಕ್ಕದಲ್ಲೇ ಕುಡಿಸ್ತಾರೆ. ಹಾಗಾಗಿ ಆಲಿಂಗಿಸಲ್ಪಟ್ಟಂತಹ ಭೂ ಶ್ರೀ ಭೂದೇವಿಯನ್ನು ಆಲಿಂಗಿಸಿಕೊಂಡು ಇದ್ದಾನೆ ಪರಮಾತ್ಮ ಅಂತ ಅರ್ಥ. ಮತ್ತೆ ಯಾರು ಭಕ್ತಿಯಿಂದ ತಲೆ ಬಾಗ್ತಾರೆ ಅವರಿಗೆ ಭಗವಂತ ಸರ್ವಸ್ವ, ಸರ್ವಧನ ಸ್ವರೂಪ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾರು ಭಕ್ತರಿದ್ದಾರೋ ಅವರಿಗೆ ಸರ್ವಸ್ವ, ಸಮಸ್ತ ಧನ ಸಂಪತ್ತು, ಸಂಪತ್ತಿನ ರೂಪ. ಏ ಜನ ತೇಷಾಂ ಸರ್ವಸ್ವಂ ಸಮಸ್ತ ಧನಭೂತಂ, ಅಥವಾ ಆನಮಜ್ಜನ ಸರ್ವಸ್ವಂ. ಯಾರು ತಲೆ ಭಾಗ್ತಾರೋ ಆ ಭಕ್ತರಿಗೆ ಸಮಸ್ತ ಧನದಂತೆ ಸರ್ವಸ್ವವಾಗಿ ಅನುಗ್ರಹ ಮಾಡ್ತಕ್ಕಂಥವನು ಆಗ್ತಾನೆ ಅಂತ ವೆಂಕಟೇಶ್ವರನನ್ನು ಆಶಿಸ್ತೇನೆ. ಆರೂಢ ಗರುಡ ಸ್ಕಂದಂ, ಏರಲ್ಪಟ್ಟಂಥ ಗರುಡನ ಹೆಗಲುಳ್ಳ ಆಲಿಂಗಿತರಮಾದರಂ, ಆಲಿಂಗಿಸಲ್ಪಟ್ಟಂತಹ ಲಕ್ಷ್ಮೀ ಮತ್ತು ಧರೆ ಭೂದೇವಿಯುಳ್ಳ ಆನಮಜ್ಜನ ಸರ್ವಸ್ವಂ, ಭಕ್ತಿಯಿಂದ ನಮಿಸುವ ಭಕ್ತರಿಗೆ ಸರ್ವ ಸಂಪದ್ರೂಪನಾದ ವೆಂಕಟೇಶ್ವರಂ, ವೆಂಕಟೇಶನನ್ನ ಆಶ್ರಯೇ ಸೇವಿಸುತ್ತೇನೆ. ಗರುಡಸ್ಯ ಸ್ಕಂದಃ ಗರುಡಸ್ಕಂದಃ ಆರೂಢ ಗರುಡಸ್ಕಂದಃ ಏನ ತಂ ಆಲಿಂಗಿತೆ ರಮಾಚ ಧರಾಚ ರಮಾಧರೆ, ಆಲಿಂಗಿತೆ ರಮಾಧರೆ ಏನ, ಯಾವ ಪರಮಾತ್ಮ ಇಬ್ಬರನ್ನು ಆಲಿಂಗಿಸಿಕೊಂಡ, ಆಲಿಂಗಿತ ರಮಾಧರ ತಂ ಆನಮಂತಶ್ಚಾಸೌ ಜನಶ್ಚ, ಆನಮಜ್ಜನ ಚೆನ್ನಾಗಿ ಭಕ್ತಿಯಿಂದ ತಲೆಬಾಗಿದವರು ಅಂತ ಅರ್ಥ. ಆನಮಜ್ಜನಾನಾಂ ಸರ್ವಸ್ವಂ, ಸಂಸ್ಕೃತದಲ್ಲಿ ಸ್ವ ಅಂದರೆ ಸಂಪತ್ತು, ಸರ್ವ ಸಂಪದ ರೂಪ. ಸಂಸ್ಕೃತದಲ್ಲಿ ಸ್ವ ಅಂದರೆ ಸರ್ವ ಸಂಪತ್ತು. ಇದು ಸ್ವ ಎಂಬುದಕ್ಕೆ ಎಷ್ಟು ಒಳ್ಳೆಯ ಅರ್ಥ ಇದೆ ಅಂದರೆ, ಸ್ವಂ ಅಂದರೆ ಸರ್ವ ಸಂಪತ್ತು, ಸರ್ವ ಸಂಪದ ರೂಪ ಪರಮಾತ್ಮ. ಇನ್ನೊಂದು ಅರ್ಥ ಸ್ವ ಅಂದರೆ ಸ್ವಕೀಯ, ಸ್ವ ಅಂದರೆ ತಾನು ಅಂತರ್ಥ, ತನ್ನವು ಅಂತರ್ಥ. ಭಕ್ತಿಯಿಂದ ತಲೆಬಾಗುವರಿಗೆ ಪರಮಾತ್ಮ ಅಯ್ಯೋ ನನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ, ನನಗೆ ತಂಗಿ ಇಲ್ಲ, ನನಗೆ ಅಣ್ಣ ಇಲ್ಲ, ನನಗೆ ಅಕ್ಕ ಇಲ್ಲ, ನನಗೆ ರೊಕ್ಕ ಇಲ್ಲ ಎಲ್ಲ ಹೇಳ್ತಾ ಕೂತ್ಕೊಳ್ತಾರೆ. ಅದು ಯಾರಿಗೆ ಇಲ್ಲ, ಬಹಳ ಗೊತ್ತಿದ್ದೂ ಇದ್ದೂ ಇಲ್ಲ ಅಂತ ಹೇಳ್ತಾರಲ್ಲ, ಬಹಳ ಬೇಸರ ಸಂಗತಿ. ಭಕ್ತಿಯಿಂದ ತಲೆಬಾಗುವ ಭಕ್ತರಿಗೆ ಭಗವಂತನೇ ಸರ್ವಸ್ವ. ಸ್ವ ಅಂದರೆ ಸ್ವಕೀಯರು, ಸರ್ವ ಬಂಧುಗಳು. ತಮೇವ ಮಾತಾ ಚ ಪಿತಾ ತ್ವಮೇವ, ತಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ನಾನ್ಯಾಕೆ ಪರದೇಶಿ, ನಾನ್ಯಾಕೆ ಬಡವ, ದಾಸರು ಕೇಳಲಿಲ್ವಾ? ನಾನ್ಯಾಕೆ ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ದೇವರೇ ರೀ. ಹಾಗಾಗಿ ಭಜಿಸುವ ಭಕ್ತರಿಗೆ, ನಮಿಸುವ ಭಕ್ತರಿಗೆ ಶ್ರೀನಿವಾಸ ದೇವರು ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಮಿತ್ರನಾಗಿ, ಗೆಳೆಯನಾಗಿ, ಸಖನಾಗಿ,
ಅಕ್ಕನಾಗಿ ಸಿಕ್ ರಕ್ಕನಾಗಿ ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಯಾರು ಬಂಧುಗಳಿಲ್ಲದವರು, ನನಗೆ ಯಾರೂ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಇದೆ ದೇವರೇ ಇದ್ದ ಸ್ವಕೀಯರು, ತಂದೆ ತಾಯಿ ಬಂಧು ಬಳಗ ಎಲ್ಲವೂ ದೇವರು. ತಂದೆ ತಾಯಿ ಬಂಧು ಬಳಗ ಎಲ್ಲವೂ ದೇವರೇ. ಈಗ ಸುಮ್ಮನೆ ಬಿಡ್ತಾರ ಆ ಬೆಟ್ಟವನ್ನು ಮತ್ತೆ ಮಾಡೇ ಬರ್ತಾರೆ. ಶೇಷಗಿರಿಯನ್ನು ವರ್ಣನೆ ಮಾಡ್ತಾರೆ ಇವಾಗ. ಕಶಿಪು ಕೃತ್ಯ ಯಂಶೇತೆ ಗಿರೀಕೃತ್ಯ ಅಧಿತಿಷ್ಠತಿ ಅವತೀರ್ಣೋ ಅನುಜೀಕೃತ್ಯ ಸ ತದ್ಭಕ್ತ ಅಗ್ರಣೀ ಫಣಿ. ನೋಡಿ, ಮೊಬೈಲ್ ತಗೊಂಡು ಬರಲು ಗೊತ್ತಾಗಿತ್ತು ಎಷ್ಟಾಗಿತ್ತು. ಶ್ರೀನಿವಾಸ ದೇವರು ಏನು ಮಾಡಿದ್ದಾರೆಂದರೆ, ಎಷ್ಟೆಷ್ಟು ರೂಪದಲ್ಲಿ ಆ ಶೇಷದೇವರಿಂದ ಸೇವೆ ತಗೊಂಡಿದ್ದಾನೆ ಅಂತ ಹೇಳ್ತಾರೆ. ಯಾವ ಪರಮಾತ್ಮ ಶೇಷದೇವರನ್ನು ಕಶಿಪು ಕೃತ್ಯ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲ್ಕೊಂಡಿದ್ದಾನೆ. ನೋಡಿ, ಹಾಸಿಗೆ ರೂಪದಲ್ಲಿ ಬಳಸಿಕೊಂಡ ಶೇಷದೇವರನ್ನು. ಎಂ ಯಾವ ಶೇಷದೇವರನ್ನು ಕಶಿಪು ಕೃತ್ಯ, ಕಶಿಪು ಅಂದರೆ ಹಾಸಿಗೆಯನ್ನಾಗಿ ಮಾಡಿ ಶೇತೆ ಅಲ್ಲಿ ಮಲ್ಕೊಂಡಿದ್ದಾನೆ, ಶೇಷಸಾಯಿಯಾಗಿದ್ದಾನೆ. ಗಿರೀಕೃತ್ಯ ಅಧಿತಿಷ್ಠತಿ, ಆ ಶೇಷದೇವರನ್ನು ಪರ್ವತವನ್ನಾಗಿ ಮಾಡಿಕೊಂಡು ಅಧಿತಿಷ್ಠತೆ ಅಲ್ಲಿ ವಾಸ ಮಾಡಿದ್ದಾನೆ. ಯಾಕೆಂದರೆ ಶೇಷಾಚಲ. ಹಾಗಾಗಿ ಆ ಶೇಷದೇವರನ್ನು ಪರ್ವತವನ್ನಾಗಿ ಮಾಡಿಕೊಂಡು ಏನು ಮಾಡಿದ್ದಾನೆ, ಅಲ್ಲಿ ಇದ್ದಾನೆ. ಯಾಕೆಂದರೆ ಶೇಷದೇವರು ಪರ್ವತ ಅಂದರೆ ಅಲ್ಲಿ ಶೇಷಾಚಲ, ಅದಕ್ಕೋಸ್ಕರ ಶೇಷದೇವರನ್ನು ಶೇಷಾಚಲ ಅಂದರೆ ಶೇಷದೇವರೇ ಆಚಲ ಅಲ್ಲ, ಶೇಷನಿಂದ ಸುತ್ತರಿ ಅವರು ಶರೀರದ ಅದು ಏನು ಮಾಡಿದ್ದಾರೆ, ಸುತ್ತಕೊಂಡಿರ್ತಕ್ಕಂತಹ ಏನು ಬೆಟ್ಟ ಅದು ಶೇಷ ಹೆಸರು ಬಂದಿದ್ದಾರಿಂದಾಗಿ ಶೇಷದೇವರನ್ನೇ ಪರ್ವತನ್ನಾಗಿ ಮಾಡಿಕೊಂಡು ಅಲ್ಲಿ ನಿಂತಿದ್ದಾನೆ. ಕೊನೆಗೆ ರಾಮನಾಗುವಾಗ ಇದೇ ಶ್ರೀನಿವಾಸ ಅನುಜೀಕೃತ್ಯ ತನ್ನ ತಮ್ಮನನ್ನು ಲಕ್ಷ್ಮಣನನ್ನಾಗಿ ಮಾಡಿಕೊಂಡು ಅವತೀರ್ಣ ಅವತರಿಸಿದ್ದಾನೆ. ಓಹೋ, ಏನ್ರಿ ಅಂತೂ ದೇವರು ಒಂದಲ್ಲ ಒಂದು ರೂಪದಿಂದ ಅವನ ಸೇವೆ ತಗೊಂಡು ಅವನು ಬಿಟ್ಟು ಇರಲೇ ಇಲ್ಲ. ಅಲ್ಲಿ ಮೂಲ ರೂಪದಲ್ಲಿ ಬೆಡ್ಡಿಂಗ್, ಇಲ್ಲಿ ಕೆಳಗಿಳಿದು ಬಂದಾಗ ಏನು ಅಲ್ಲಿ ಬೆಡ್ಡಿಂಗ್ ಆಗಿ ಇಲ್ಲಿ ಈಗ ಬೆಟ್ಟ ಅಧಿಷ್ಠಾನ ರೂಪದಲ್ಲಿ ಅವರನ್ನು ಬಳಸಿಕೊಂಡ, ಕೊನೆಗೆ ತಮ್ಮನ ರೂಪದಲ್ಲಿ ಬಳಸಿಕೊಂಡ. ಅಂತೂ ಏನಕ್ಕೇನ ಪ್ರಕಾರನ ಶೇಷವನ್ನು ಬಿಟ್ಟು ಅಗಲೇ ಇಲ್ಲ. ಆದ್ದರಿಂದಾಗಿ ನಾವು ಹೇಳೋದು ಶೇಷದೇವರು ಭಕ್ತರಲ್ಲಿ ತುಂಬ ಅಗ್ರಗಣ್ಯ. ರಾಮದೇವರು ಬಿಟ್ಟಿಲ್ಲ, ಶ್ರೀನಿವಾಸ ಬಿಟ್ಟಿಲ್ಲ, ಮೂಲ ರೂಪದಲ್ಲಿ ದೇವರು ಬಿಟ್ಟಿಲ್ಲ. ಯಾವಾಗಲೂ ಅವನನ್ನು ಆಶ್ರಯಿಸಿಕೊಂಡಿದ್ದಾರೆ. ಅವನು ಬೇಕೇ ಬೇಕಂತಾದ ಮೇಲೆ ಅವನು ಎಷ್ಟು ಏವನ್ ಪಾರ್ಟಿ, ಬಹಳ ಭಕ್ತರಲ್ಲಿ ಅಗ್ರಗಣ್ಯ ಅಂತ ವಿಚಾರ ಮಾಡ್ತಾ ಇದ್ದೀವಿ ನಾವು. ಅಂದರೆ ವಾದಿರಾಜರು ಬಹಳ ಚಮತ್ಕಾರ ತೋರಿಸ್ತಾರೆ. ನಮ್ಮ ಹನುಮಪ್ಪ ಶ್ರೇಷ್ಠ ಅಲ್ಲಿ ನಿಜವಾಗಿ ನೋಡ್ಲಿಕ್ಕೋದ್ರೆ. ಅಲ್ಲಿ ಏನಾಗಿದೆ ಅಂದರೆ, ಅಯ್ಯಂಗಾರು ಅಂದರೆ ಅವರು ಸ್ವಲ್ಪ ಶೇಷನಿಗೆ ಮಹತ್ವ ಜಾಸ್ತಿ, ಗರುಡ ದೇವರಿಗೆ ಮಹತ್ವ ಜಾಸ್ತಿ. ಯಾಕೆ ಗರುಡ ದೇವರು ಅಲ್ಲಿ ಗರುಡ ಕಂಬ ಅಂತಿದೆ, ಗರುಡ ದೇವರು ನಿಂತಿದ್ದಾರೆ. ವಸ್ತುಸ್ತು ಗರುಡನಿಗಿಂತ ಗರುಡ ದೇವರು ನಿತ್ಯ ಸೂರ್ಯಗಳು ಅಂತ ಹೇಳ್ತಾರೆ. ವಾಯುದೇವರು ಹನುಮಂತೇವರನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ನಿತ್ಯ ಸೂರ್ಯಗಳು. ಶೇಷದೇವರು ಶೇಷನಿಗೆ ಗರುಡನಿಗೆ ತುಂಬ ಇದು ಕೊಡ್ತಾರೆ. ಅದಕ್ಕೆ ನಮ್ಮದು ಶೇಷನ ಅವತಾರ ಅಂತ ಹೇಳ್ತಾರೆ. ನೋಡಿ, ಅವರು ಹೇಳೋದು ಎಲ್ಲರೂ ಅವತಾರ ಕಲ್ಪನೆ ಮಾಡೇ ಮಾಡಿದ್ದಾರೆ. ಅದ್ವೈತ ಮತದಲ್ಲಿ ಶಂಕರಾಚಾರ್ಯರು ಶಂಕರನ ಅವತಾರ ಅಂತ ಹೇಳ್ತಾರೆ. ವಿಶಿಷ್ಟಾದ್ವೈತದಲ್ಲಿ ರಾಮಾನುಜರು ಶೇಷನ ಅವತಾರ ಅಂತ ಹೇಳ್ತಾರೆ. ಮಾದ್ದರು ವಾಯುದೇವರ ಅವತಾರ. ಹಾಗಾದರೆ ಏನು ಲೆಕ್ಕಾಚಾರ ಮಾಡಿದರೂ ಕೂಡ ಲಕ್ಷ್ಮಣ ಮತ್ತು ರುದ್ರರಿಗಿಂತ, ಶೇಷ ಮತ್ತು ರುದ್ರರಿಗಿಂತ ಎತ್ತರ ಸ್ಥಾನದಲ್ಲಿರುವ ಶೇಷ ಮತ್ತು ಯಾವುದು ರುದ್ರದೇವರಿಗಿಂತ, ಶೇಷ ಮತ್ತು ರುದ್ರರು. ಯಾಕೆಂದರೆ ಒಬ್ಬರು ಶೇಷ, ಒಬ್ಬರು ರುದ್ರರು. ಶಂಕರಾಚಾರ್ಯ ಶಂಕರ ಅವತಾರ, ಶೇಷ ಇವರು ರಾಮರಾಜಾಚಾರ್ಯ ಶೇಷಾವತಾರ.
ಮಧ್ವಾಚಾರ್ಯರು ಇಬ್ಬರಿಗಿಂತ ಯಾರು ಉತ್ತಮ? ಮತ್ತೆ ಮುಗೀತು, ನಮ್ಮ ಆಚಾರ ದೊಡ್ಡವರು ಅಂತ ಆಯ್ತು. ಎಂ ಶ್ರೀನಿವಾಸ ಯಾವ ಶ್ರೀನಿವಾಸನು ಎಂ ಯಾವ ಶೇಷದೇವರನ್ನು ಕಶ್ಯಪಕೃತ್ಯ ಹಾಸೆಯನ್ನಾಗಿ ಮಾಡಿ ಶೇತೆ ಮಲಗಿರುತ್ತಾನೋ ಎಂ ಯಾವ ಶೇಷದೇವರನ್ನು ಗಿರಿಕೃತ್ಯ ಬೆಟ್ಟವನ್ನಾಗಿ ಮಾಡಿಕೊಂಡು ಅಧಿಷ್ಠಿಷ್ಠತೆ ಅಲ್ಲಿ ನೆಲೆಸಿರ್ತಾನೋ ಎಂ ಯಾವ ಶೇಷದೇವರನ್ನು ಅನುಜೀಕೃತ್ಯ ಅನುಜನನ್ನಾಗಿ ಮಾಡಿಕೊಂಡು ಲಕ್ಷ್ಮಣನ್ನಾಗಿ ಮಾಡಿಕೊಂಡು ಅವತೀರ್ಣ ಅವತಾರ ಮಾಡಿದ್ದವನೋ ಸಹ ಅಂತಹ ಭಣಿ ಶೇಷದೇವನು ತದ್ಭಕ್ತ ಅಗ್ರಣೀ ಆ ಭಗವಂತನ ಭಕ್ತರ ಅಗ್ರಗಣಿ. ಯಾಕಂದರೆ ಅವನು ಬಿಟ್ಟಿರಲೇ ಇಲ್ಲ ಅದರಿಂದಾಗಿ. ತದ್ಭಕ್ತಾನಾಂ ಅಗ್ರಣೀ ತದ್ಭಕ್ತಿ ಫಣಃ ಅಸ್ಯ ಸಂತೀತಿ ಫಣಿ ಹೆಡೆ ಚೆನ್ನಾಗಿ ಹೇಳಿದೆ. ಶಂಕರ ರವಿ ಶಶಿ ಮುಖ್ಯಾಹ ಕಿಂಕರ ಪದವೀಂ ಉಪಾಶ್ರಿತಾಹ ಯಸ್ಯ ವೆಂಕಟಗಿರಿನಾಥೋಸೌ ಪಂಕಜನಯನಃ ಪರಾತ್ಪರೋ ಜಯತಿ. ಶಂಕರ ರವಿ ಶಶಿ ಮುಖ್ಯಾಹ ಕಿಂಕರ ಪದವೀಂ ಉಪಾಶ್ರಿತಾಹ ಯಸ್ಯ ವೆಂಕಟಗಿರಿನಾಥಃ ಅಸೌ ಪಂಕಜನಯನಃ ಪರಾತ್ಪರಃ ಜಯತಿ. ವೆಂಕಟೇಶ್ವರ ದೇವರು ಬಹಳ ಉತ್ಕೃಷ್ಟರಾಗಿದ್ದಾರೆ ಎಂಬುದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಅವರು ಉತ್ಕೃಷ್ಟ ಅಂದರೆ, ಅವರ ಕಿಂಕರ್ ಎಷ್ಟು ದೊಡ್ಡವರೆಲ್ಲ ಕಿಂಕರರಾಗಿದ್ದಾರೆ. ಚಂದ್ರ ಸೂರ್ಯ ಶಂಕರ ಇವರೆಲ್ಲರ ಮುಖ್ಯ ಇವರೇ ಮೊದಲಾದ ದೇವತೆಗಳು ಕಿಂಕರ ಪದವಿ ಪಾಡ್ತಾರೆ. ದೊಡ್ಡ ದೊಡ್ಡ ದೇವತೆಗಳು ಕೂಡ ಪರಮಾತ್ಮನ ದಾಸರಾಗಿಬಿಟ್ಟು ದಾಸ ಪದವಿಯನ್ನು ಆಶ್ರಯಿಸಿದ್ದಾರೆ, ದಾಸಸ್ಥಾನವನ್ನು. ಅದಕ್ಕೆ ಶಂಕರನಿಗೆ ಏನು ಕೆಲಸ ಕೊಟ್ರೆ ಹೇಳಿ? ಶ್ರೀನಿವಾಸ ಕಲ್ಯಾಣದಲ್ಲಿ ಎಷ್ಟು ಕತೆ ಅದ ಮೂಲ ರೂಪದಲ್ಲಿ ಕೆಲಸ ಮಾಡಿದ್ದಾರೆ. ಸಾಕ್ಷಿ ಗೀಕ್ಷೆ ಹೇಳಕಲ್ಲಿ ಇದ್ದೀರಾ? ಹಾಂ, ಅಲ್ಲಿ ನೋಡಿ ಎಷ್ಟು ದಿವಸ ಪ್ರತಿನಿತ್ಯವೂ ಕೂಡ ಅಲ್ಲ ಸಾಮಾನ್ಯವಾಗಿ ಕೇಳ್ತೀನಿ, ನೀನು ಮರ್ತು ಹೋಗಬಾರ್ದು. ಶಂಕರ ಏನು ಮಾಡಿದ್ದಾರೆ? ರವಿ ಸೂರ್ಯನ ಕಟ್ಟಿಕೊಳಿಸ್ತಾರೆ ಲಕ್ಷ್ಮಣ ಕರೆಸ್ಲಿಕ್ಕೆ, ಚಂದ್ರ ಕೆಲಸ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕಿಂಕರ ಪದವಿ ಉಪಾಸದಿಂದ ನಮಗೆ ಇವರೆಲ್ಲ ಈ ರೀತಿಯ ಮಾಡಿದ್ದಾರೆ ಅಂದರೆ ಆ ಕಲ್ಯಾಣೋತ್ಸವದ್ದೇ ತಲೆ ಇಟ್ಕೊಂಡು ಅದರಾದರೂ ಹೇಳಿದ್ದಾರೆ ಅಂತ. ಅವರೆಲ್ಲ ದಾಸರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಶಂಕರ ರವಿ ಶಶಿ ಮುಖ್ಯ ಕಿಂಕರ ದಾಸ ಪದವಿಯನ್ನು ಇಟ್ಕೊಂಡು ಮಾಡಿದ್ದಾರೆ. ವೆಂಕಟಗಿರಿನಾಥೋಸು ಪಂಕಜನಯನ, ವೆಂಕಟಗಿರಿ ನಿಂತಿರ್ತಕ್ಕಂಥ ಪರಮಾತ್ಮ ಪಂಕಜನಯನ, ಕಮಲದಂತೆ ವಿಶಾಲವಾದ ಕಣ್ಣುಳ್ಳು ಅರಳಿದ ಕಣ್ಣಿನಿಂದ ಅವರು ಸೇವೆ ಮಾಡಿದ್ದಕ್ಕೆ ಅರಳಿದ ಕಣ್ಣಿನಿಂದ ನೋಡಿದ್ದಾರೆ ಅಂತ ಅರ್ಥ. ಇನ್ನು ಸುಮ್ಮನೆ ಪಂಕಜನಾಯನಂತೆ ಕಾಸಕಲ್ಲ, ಅರಳಿದ ಕಣ್ಣಿನಿಂದ ಆದೇಶ ಕೊಟ್ಟಿದ್ದಾನೆ. ಅವರು ಸೇವೆ ಮಾಡಿದಾಗ ಅರಳಿದ ಕಣ್ಣಿನಿಂದ ಒಂದು ಸರ್ತಿ ನೋಡಿದ್ದಾನೆ, ಕಮಲದಂತೆ ಸುಂದರವಾದ ಕಣ್ಣುಗಳು ಅರಳಿದ ಕಣ್ಣಿನಿಂದ ನೋಡಿದ ಅಂತ ಅರ್ಥ. ಅನುಗ್ರಹ ಮಾಡಿದ ಅಂತಹ ಪರಮಾತ್ಮನು ಪರಾತ್ಪರಃ ಜಯತಿ, ಪರರಿಗಿಂತೂ ಪರ. ಪರ ಅಂದರೆ ಯಾರು? ರಮಾ ಬ್ರಹ್ಮಾದಿ ದೇವತೆಗಳು ಪರರು. ತಸ್ಮಿನ್ ದೃಷ್ಟೆ ಪರಾವರೆ ಭಿದ್ಯತೆ ಹೃದಯ ಗ್ರಂಥಿ ಚಿಂತ್ಯಂತೆ ಸರ್ವಚಂತೆಯ ಚೀಯಂತೆ ಚಾಸ್ತ್ಯಕರ್ಮಾಣಿ ತಸ್ಮಿನ್ ದೃಷ್ಟೆ ಪರಾವರೆ. ಉಪನಿಷತ್ ಹೇಳ್ತದೆ ಪರನಾದ ಪರರಾದ ರಮ್ಮ ಬ್ರಹ್ಮಾದಿ ದೇವತೆಗಳು ಯಾವರ ಪರಮಾತ್ಮನೆದುರು ಅವರರು ನಿಕೃಷ್ಟರು ದಾಸರು ಅಂತವನು ಪರಮಾತ್ಮ. ಪರರನ್ನೂ ಕೂಡ ತನ್ನ ದಾಸರನ್ನಾಗಿ ಅವರರನ್ನಾಗಿ ಮಾಡಿಕೊಂಡು ಸೂಪರಾಗಿ ಮರಿತಾ ಇದ್ದಾನೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಪರಾತ್ ಪರ, ಪರರಾದ ರಮಾಬ್ರಹ್ಮಾದಿ ದೇವತೆಗಳಿಗಿಂತಲೂ ಪರ. ಯಾಕೆ? ಅವರಿಂದ ಸೇವೆ ಮಾಡಿಕೊಂಡಿದೆ ಅಂತವನು ಅದನ್ನು ಸೂಪರ್ ಶ್ರೇಷ್ಠ ಅಂತ ಅರ್ಥ. ಸರಿ ರೀ, ಇನ್ನು ಪೂರ್ವ ಪ್ರಬಂಧ ಬೇಗ ಮುಗಿತದೆ.
ಸರಿ ನಾಳೆ. ಹತ್ತು ಗಂಟೆ ಬರ್ಬೋದಾ?